ನೋಡಬೇಕು, ಸತ್ಯವ್ರತನಾದ ಚಿತ್ರಕೇತುವನ್ನು ನೋಡಬೇಕು ಅಂತ ನಾವೆಲ್ಲ ಅಂದುಕೊಳ್ಳುವುದು. ಪ್ರತಿ ದಿವಸ ನೆನಪು ಮಾಡಿಕೊಳ್ಳುತ್ತಾ ಇದ್ದೇವೆ, ಇವತ್ತಿಗೆ ಸಾಕ್ಷಾತ್ ಸತ್ಯವ್ರತ ನಮ್ಮ ಈ ನಾಡಿಗೆ ಬಂದಿದ್ದಾನೆ, ಜೊತೆಯಲ್ಲಿ ನೀವು ಬಂದಿದ್ದೀರಿ. ಹಾಗಾಗಿ ಕಪ್ಪವನ್ನ ನಾವು ಪ್ರತಿ ಸಲ ಹೇಗೆ ಕೊಡಬೇಕೋ ಕೊಡ್ತಾ ಇದ್ದೇವೆ, ಆದ್ರೆ ಇವತ್ತಿಗೆ ಅವನನ್ನೇ ಕರೆದುಕೊಂಡು ಅವನನ್ನೇ ಮಾರಾಟ ಮಾಡ್ತೇನೆ ಅಂದ್ರೆ ನನಗೆ ಈ ಪ್ರಸಂಗವೇ ಹೊಸತಾಗಿ ಬಿಡ್ತದೆ ಸ್ವಾಮಿ. ಸರ್ವಥಾ ಸಿದ್ಧ ಇಲ್ಲ, ಸರ್ವಥಾ ಸಾಧ್ಯ ಇಲ್ಲ, ಅವನನ್ನ ಮಾರಾಟ ನಾನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ನಿನಗೆ ಹಳೆ ಪ್ರಸಂಗ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಕೊಡುವವನು ನಾವು ಇರ್ಪೇ, ಕೊಡುವವನು ನಾನಿರ್ಪೇನ್. ಎಲ್ಲಿಯ ಬಡವಿ ಬಾಲಕ ಅಂಜುವುದೇಕೆ, ಕೊಂಡಿವನ ಕೊಡದಿರಲು ಧನವೇನಾಗೆ, ಶಾಪ ಬಿಡಿಯಿರದ ತಿಳಿದೆಯ. ನಿನಗೆ ಕಷ್ಟ ಏನು? ನನಗೆ ನಾವು ಸಾಮಂತರು, ಅವನಿಗೆ ಇವತ್ತು ಅವನನ್ನ ನೀವು ಮಾರಾಟ ಮಾಡ್ತೀರಿ ಅಂತ ಹೇಳ್ತಾ ಇದ್ರಿ. ಮಧ್ಯದ ಆ ಸಂವಹನವೋ ಆ ಸಂಧಾನವೋ ಅಥವಾ ನಿಮ್ಮ ನಡುವಿನ ವ್ಯವಹಾರ ನನಗೆ ಗೊತ್ತಿಲ್ಲ. ನಾವು ಪ್ರತಿ ವರ್ಷ ಕೊಡಬೇಕಾದ ಕಪ್ಪವನ್ನು ಯಥೋಚಿತವಾಗಿ ಕೊಟ್ಟಿದ್ದೇವೆ, ಹಾಗಂತ ಈಗ ಕಪ್ಪೆ ಸೂರ್ಯಗೊಳ್ಳಕ್ಕೆ ಬಂದವನು ಅಲ್ಲ ಅಂತ ಅರ್ಥ ಆಯ್ತು. ಆ ಕಾರಣ ಕೇಳುವುದು ನನಗಿರುವ ಸಂಕಷ್ಟ ಅಲ್ಲಯ್ಯ. ಕೊಡುವವ ನಾನು, ನಾನು ಹೇಳಿದ್ದಕ್ಕೆ ನಾನು ನಿನ್ನ ನಾನು ಇವನನ್ನ ಕೊಡ್ತೇನೆ ಅಂತ ಹೇಳಿದ್ರೆ ಅವನೇನಾದ್ರೂ ಆಕ್ಷೇಪ ಎತ್ತಿದ್ನ? ಇಲ್ಲ, ಅವನು ತಲೆ ತಗ್ಗಿಸಿಕೊಂಡೆ ನಿಂತಿದ್ದಾನೆ. ಅಂದ್ರೆ ಅವನು ನನ್ನ ಸ್ವಾಮಿತ್ವವನ್ನು ಒಪ್ಪಿಕೊಂಡಿದ್ದಾನೆ ಅಂತ ಅರ್ಥ ಅಲ್ವಾ? ಈಗ ಹೇಳು, ಈಗ ನಿನಗೆ ನೀನು ಯಾರ ಸಾಮಂತ? ಈಗ ನಾನು ಮೊದಲಾಗಿ ಸತ್ಯವ್ರತನ ಸಾಮಂತ. ಅವ ಹಳೆ ರಾಜ. ಹೌದು, ಈಗ ಅರ್ಥ ಆಯ್ತು. ಅವನು ನಿನ್ನ ಚಕ್ರವರ್ತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಅವನು ಸಾಮ್ರಾಟ ಪದವಿ ಅನ್ನೋದು ಹೋಗಿದೆ. ಈಗ ಅವನೊಬ್ಬ ಸಾಮಾನ್ಯ. ಆ ಸಾಮಾನ್ಯನನ್ನು ಮಾರಾಟ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ. ನಾನು ಹೇಳಿದ್ದಕ್ಕೆ ಇಲ್ಲ, ನಾನು ಇವರ ಆಳಲ್ಲ, ಇವರ ಸೇವಕನಲ್ಲ ಅನ್ನುವ ಮಾತು ಅವನ ಬಾಯಿಂದ ಬಂದ್ರೆ ನೀನು ಎಷ್ಟು ಕೊಡ್ತೀಯೋ ಅದ್ರದ್ದು ಎರಡು ಪಟ್ಟು ನಾನು ಕೊಡ್ತೇನೆ. ಹೌದು ಸರಿ. ನಾನು ಈ ಒಂದು ಇದರಲ್ಲಿ ಸಂದರ್ಭದಲ್ಲಿ ಇವನಿಗೆ ಇವನ ಬಗ್ಗೆ ಆಗಿ ಕೇಳ್ತಾ ಇರೋದು 500 ವರಹ ಮಾತ್ರ. 500 ವರಹ ಕೊಟ್ರೆ ಸಾಕು, ನಿನಗಿಷ್ಟು ಒಳ್ಳೆ ಆಳು ಸಿಗ್ತಾನೆ. ಆಯ್ತಾ? ಒಂದು ವೇಳೆ ಅವನು ಇಲ್ಲ, ಆಕ್ಷೇಪ ಎತ್ತದ ಅಂತಂದ್ರೆ ನಾನು ನಿನಗೆ 1000 ವರಹ ಕೊಡ್ತೇನೆ. ಅಷ್ಟು ನಂಬಿಕೆ ಇದೆ? ಸುಮ್ಮನೆ ಅಲ್ಲ, ನಾನು ಸರಿ ಸುಮ್ಮನೆ ಅಲ್ಲ. ಸರಿ, ಅವ ಒಬ್ಬನೇ ಸತ್ಯವ್ರತ ಅಲ್ಲ. ಅಲ್ಲಿ ಸತ್ಯವ್ರತ ಸತ್ಯವ್ರತ ಅಂತೆಲ್ಲ ಹೇಳ್ತೀನಿ. ಹೌದು, ಅಂತ ಸತ್ಯವ್ರತನನ್ನು ಇಟ್ಟುಕೊಳ್ಬೇಕು ಅಂತಂದ್ರೆ ಜನ ಸಾಲ ಹೆಚ್ಚು ನಿಲ್ತಾರೆ. ಹೌದು, ಇವ ಇರ್ಲಿ ಇರ್ಲಿ ಅಂತ. ಹೌದು, ಅದು ಬಿಟ್ಟು ನೀನು ನಾ ಸತ್ಯವ್ರತವೇ ಬೇಡ ಅಂತ ಹೇಳ್ತೀಯಲ್ಲ, ನೀನು ಪುಣ್ಯಾತ್ಮ, ನಿನಗೆ ಬುದ್ಧಿ ಉಂಟಾನ? ಅಲ್ಲ, ಸತ್ಯವ್ರತ ಬೇಡ ಅಂತ ಅಲ್ಲ, ಮತ್ತೆ ಇಂಥ ಮಾರಾಟಕ್ಕೆ ಬೇಡ ಅಂತ ಹೇಳಿದ್ದು. 500ಕ್ಕೆ ನೀವು ಮೌಲ್ಯ ಕಟ್ಟುತ್ತೀರಿ ಸ್ವಾಮಿ ಅವನಿಗೆ. ಸತ್ಯದ ಮೌಲ್ಯ ಅದೇ ಅಂತ ಬರುವುದಿಲ್ವೋ? ಆಗಲ್ವೋ? ಹೇಗೆ ಮತ್ತೆ? ಅವನು ವರಹ 500 ಅಂತ ಅಲ್ಲ, ನಿಮಗೆ ಬೇಕಾಗಿದ್ದು ಅಷ್ಟು, ನನಗೆ ಅಷ್ಟು ಸಾಕು. ಹಾಗಾಗಿ ಅವನ ಬೆಲೆಯೂ ಅಷ್ಟೇ. ಅವನು ಬೆಲೆ ಅಷ್ಟು ಅಂತ ತೀರ್ಮಾನ ಆಗ್ತದ? ನೀವು ಅವನನ್ನ ಮಾರಾಟ ಮಾಡಿ, ನಿಜವಾಗಿ ನಿನಗೆ ಮಾರಾಟ ಮಾಡೋದೇ ಅಲ್ಲ, ನಿನಗೆ ಮಾರಾಟ ಮಾಡೋದೇ ಅಲ್ಲ. ಆದ್ರೆ ಏನು ಮಾಡೋದು, ಇವನನ್ನ ಖರೀದಿ ಮಾಡೋ ಯೋಗ್ಯತೆ ಇದ್ದವ್ರು ಮತ್ತಾರು ಇಲ್ಲ. ನೀವು ಹಾಗಲ್ಲ, ಆದ್ರೆ ನಿಧಿಪತಿ ಅಂತ ಹೆಸರು ಕೇಳೇ ಇಲ್ಲ ಬಂದ್ರು ಅಂತ ಅನ್ನಿಸುವುದು. ನಿಧಿಪತಿ ಹತ್ರ ಒಂದು 500 ವರವೂ ಇಲ್ಲ, ಎಂತ ನಿಧಿಪತಿ ಮಾರೆ? ಇವತ್ತಿಗೆ ಕೆಲವು ಸಮಸ್ಯೆ ಉಂಟು, ಹಾಗಂತ ನಿಮ್ಮಲ್ಲಿ ತೋಡಿಕೊಳ್ಳುವುದಲ್ಲ. ನಾನು ಕೇಳುವ 500 ವರಹವನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅವನಿಗೆ ಆ ಹೆಸರೇ ಯಾಕೆ? ವರಹದ ಪ್ರಶ್ನೆ ಅಲ್ಲ, ಮೌಲ್ಯದ ಪ್ರಶ್ನೆಯೂ ಅಲ್ಲ. ಈಗ ನೀವು ಅವನನ್ನ ಪಡೆದುಕೊಂಡಿದ್ದಿರಬಹುದು, ನಮ್ಮ ಭಾವನೆಯಲ್ಲಿ ನಮಗೀಗಲೂ ಅವನೇ ರಾಜ ಎನ್ನುವುದೇ ಇತ್ತು. ರಾಜತ್ವದ ಹಿನ್ನೆಲೆಯಲ್ಲಿ ಪಾರಂಪರಿಕವಾಗಿ ನಡೆದು ಬಂದಂತಹ ಯಾವ ವ್ಯವಸ್ಥೆ ವ್ಯವಹಾರ ಇದೆಯೋ ಅದನ್ನು ಮೀರುವುದಕ್ಕಾಗುವುದಿಲ್ಲ ಎನ್ನುವ ಕಾರಣದಿಂದ ಈಗಲೂ ನನ್ನ ಮಾತಿಗೆ ಬದ್ಧ. ಕೊಡುವುದಕ್ಕಾಗುವುದಿಲ್ಲ ಸ್ವಾಮಿ, ಕೊಡುವುದಕ್ಕಾಗುವುದಿಲ್ಲ. ಅವನನ್ನ ನಾನು ಪಡೆದುಕೊಳ್ಳುವುದಕ್ಕೂ ಆಗುವುದಿಲ್ಲ. 500 ವರಹ ಕೊಟ್ಟು ಅವನನ್ನ ಪಡೆದುಕೊಳ್ಳಿ ಅಂತ ಹೇಳಿದ್ರಲ್ಲ, ಸಾಧ್ಯ ಇಲ್ಲ. ಅದು ಸಾಧ್ಯ ಇಲ್ಲ, ಇಲ್ಲವೇ ಇಲ್ಲ? ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಎಚ್ಚರಿಕೆಯ ಮಾತು, 500 ವರಹವನ್ನ ನೀನು ಕೊಟ್ಟು ಇವನನ್ನು ಒಂದು ವೇಳೆ ಖರೀದಿಸುವುದಿಲ್ಲ ಅಂತಾದ್ರೆ ನಿನ್ನ ಸರ್ವನಾಶ ಮಾಡ್ತೀನಿ ಸ್ವಾಮಿ. ಏನಂತ ತಿಳಿದಿದ್ದೆ ನನ್ನನ್ನ? ಕೈ ಎತ್ತಬೇಡಿ, ಕೈ ಎತ್ತಬೇಡಿ, ಕೈ ಎತ್ತಬೇಡಿ.
ನಮ್ಮ ಸಾಮ್ರಾಜ್ಯವನ್ನೇ ಸೂರೆಗೊಳ್ಳುವುದಕ್ಕೆ ಹಿಡಿ ಮುಷ್ಟಿ ಸಾಕು, ಅವರಿಗೆ ಸಂಕಲ್ಪವೇ ಸಾಕು ಅಂತ ಅಂದುಕೊಳ್ಳುವ. ಇದನ್ನ ಯೋಗ ಅಂತ ಹೇಳಬೇಕು, ದೌರ್ಭಾಗ್ಯ ಅಂತ ಬಗೆಯಬೇಕು, ಅರ್ಥ ಆಗುವುದಿಲ್ಲ. ನಾವವನ ಸಾಮಂತರು, ಈಗ ಅವನೇ ನಮ್ಮಲ್ಲಿ ಮಾರಾಟದ ಸರಕಾಗಿ ಬಂದ, ವಿಧಿಲೀಲೆ ಅಂತ ಭಾವಿಸುವುದು, ದೇವರು ಸತ್ಯವ್ರತನಿಗೆ ನೀಡಿದಂತಹ ಪರೀಕ್ಷೆ ಅಂತ ಅಂದುಕೊಳ್ಳುವುದು, ಇಲ್ಲ ಆ ಮೂಲಕ ನಿಧಿಪತಿಯೇ ಪರೀಕ್ಷೆಗೆ ಒಳಗಾಗುತ್ತಾ ಇದ್ದಾನು, ಅರ್ಥ ಆಗುವುದಿಲ್ಲವಲ್ಲ. ಆದರೆ ಈ ಕ್ಷಣದಲ್ಲಿ ಒಮ್ಮೆ ನಾವು ಸಮಾಧಾನದಿಂದ ಆಂಗಿರಸ ಮುನಿಗಳನ್ನ ಸಮಾಧಾನ ಪಡಿಸಿದೆವು ಅಂತ ಆದರೆ, ಮುಂದೆ ಚಿತ್ರಕೇತುವಿಗೆ ಸಲ್ಲಬೇಕಾದ ಗೌರವವನ್ನಿತ್ತು, ಆ ಮೂಲಕ ಈ ಪ್ರಸಂಗಕ್ಕೊಂದು ಸುಂದರ ಉಪಸಂಹಾರವನ್ನು ಹೇಳಬಹುದು ಏನು. ಹಾಗಾಗಿ ಈ ಕ್ಷಣಕ್ಕೆ ಅವರನ್ನು ಸಮಾಧಾನ ಪಡಿಸುತ್ತೇನೆ. ಸ್ವಾಮಿ, ಎತ್ತಿದ ಕೈಯನ್ನು ಇಳಿಸಬೇಕು, ಕಮಂಡಲುವಿನಲ್ಲಿರುವ ಜಲವನ್ನು ಹಿಡಿದುಕೊಂಡು ಸಿದ್ಧರಾಗಿದ್ದೀರಿ, ನಿಧಿಯೇ ಸಂಪೂರ್ಣವಾಗಿ ಆ ಜಲದಿಂದ ಅಪಹೃತವಾಗುತ್ತದೆ ಅಂತ ಆದರೆ ನಿಧಿಪತಿಗೂ ಅಸ್ತಿತ್ವ ಇಲ್ಲ, ಆ ನಿಧಿಗೂ ಮೌಲ್ಯ ಇಲ್ಲ ಅಂತ ಆಗುತ್ತದೆ. ಹಾಗಾಗಿ ಕಮಂಡಲುವಿನಲ್ಲಿ ಸಿದ್ಧವಾದ ಜಲ, ಅದನ್ನ ಮಂತ್ರಾಭಿಷೇಕ ಅಂತ ನನಗೆ ಪ್ರೋಕ್ಷಣ್ಯ ಮಾಡಿ, ನೀವು ಹೇಳಿದ ಹಾಗೆ ಅವನನ್ನ ನಾನು ಸ್ವೀಕರಿಸ್ತಾ ಇದ್ದೇನೆ ಸ್ವಾಮಿ, ಸ್ವೀಕರಿಸ್ತಾ ಇದ್ದೇನೆ. ನಾನು ಕಮಂಡಲು ಹಿಡಿದಿದ್ದಷ್ಟೇ, ಈಗ ನೀರಿನ್ನು ಬೀಳಲಿಲ್ಲ. ನೀರು ಬಿದ್ದಿದ್ರೆ ಒಂದು ವೇಳೆ ನಾನು ನೀರನ್ನ ಹಾಕೊಂಡಿದ್ರೆ ನಿನ್ನ ತಲೆ ಮೇಲೆ ಒಗಿಬೇಕಾಗಿತ್ತು. ನನಗೆ ನೀರಿದೆಯೋ ಇಲ್ವೋ ಪ್ರಶ್ನೆ ಇಲ್ಲ, ತೊಂದರೆ ಇಲ್ಲ. ಈಗ ಹಿಡಿದ್ರೋ ಇಲ್ವೋ ಅದು ನೀರಿದೆ ಅಂತಲೇ ಭಾವನೆ. ಇಲ್ಲ ನೀವು ಸುಮ್ಮನೆ ಹಿಡಿತೀರೋ, ನೀವು ಸತ್ಯವ್ರತರಲ್ವೋ, ನೀವು ಅವನನ್ನೇ ಪಡೆದುಕೊಂಡವರು. ಶಾಪ ಕೊಡ್ತೇನೆ ಅಂತೇಳಿ ಹೇಳಿದ್ರು ಕೊಡೋದಲ್ಲ, ಅವಿಷ್ಟು ಹೇಳೋದು, ಹೇಳುವುದು ಹೇಳಿದ್ ಸುಳ್ಳ ಹೇಳಿದ್ದು. ಹೌದೇ ಹೌದು, ಅದಕ್ಕೆ ಈಗ ಪ್ರಯೋಜನ ಆಯ್ತು, ಪರಿಣಾಮ ಬೀರಿತೋ ಇಲ್ವೋ. ನಾನು ಹೇಳಿದ ಹಾಗೆ ಮಾಡದೇ ಇದ್ರೆ ನನಗೆ ಶಾಪ ಕೊಡ್ತೇನೆ. ಈಗ ನೀನು ಸಿದ್ಧ ಆದೆ ಅಲ್ವಾ? ಸಿದ್ಧನಾಗಿದ್ದೇನೆ. ಸಂತೋಷ. 500 ವರಹ ನನಗೆ ಕೊಡು, ಮತ್ತೆ ಇವನ್ನ ಇಟ್ಕೊ, ಅವನು ಹೇಗೆ ಬೇಕಾದ್ರೂ ಉಪಯೋಗಿಸ್ಕೋ. ಆಯ್ತು ಆಯ್ತು. ಮಹಾಮುನಿಗಳೇ, ಆಗ್ಲಿ, ಅಲ್ಪಾವಧಿಯ ಸೇವೆಗೆ ನಿಧಿಪತಿತ್ವದ ದಾಸ್ಯ. ಆಗ್ಲಿ, ಹೇಗೆ ಮಾಡ್ತೇನೆ, ನೀನ್ ಏನೇನ್ ಮಾಡ್ತೇನೆ ನೋಡ್ತಿರು. ಆಗ್ಲಿ, ಅಲ್ಲ, ನನಗೆ ಶ್ರೇಯಸ್ಸಿನ ಮಾರ್ಗ ಅಬಾಧಿತವಾಗಿ ಮುಂದೆ ಕಾಣ್ತಾ ಉಂಟು. ಅನುಗ್ರಹ ಇರಲಿ, ಅನುಗ್ರಹ ಇರಲಿ. ಪ್ರಭೋ, ನೀವೇ ಪ್ರಭು ಅಂತ ನನ್ನನ್ನು ಬಗೆದರೆ ಸಲ್ಲದು ಸಲ್ಲದು ಸಲ್ಲದು. ಹೇಗೆ ಸ್ವೀಕರಿಸುವುದಕ್ಕೆ ಸಾಧ್ಯ ಸ್ವಾಮಿ, ಹೇಗೆ ಸ್ವೀಕರಿಸುವುದಕ್ಕೆ ಸಾಧ್ಯ? ಭೂತದಿಂದ ವರ್ತಮಾನ ಸಿದ್ಧವಾಗುತ್ತದೆ, ವರ್ತಮಾನ ಭವಿಷ್ಯಕ್ಕೆ ಅಭಿಮುಖಿ ಆಗಿರುವೆ. ಭೂತದಿಂದ ಸಿದ್ಧವಾದ ವರ್ತಮಾನದ ಸ್ವರೂಪದಲ್ಲಿ ನನ್ನ ದಾಸ್ಯ ಉಂಟು, ಸನ್ನಿಧಾನದ ಪ್ರಭುತ್ವ ಉಂಟು. ಆದ್ದರಿಂದಲೇ ಒಪ್ಪಿಸಿಕೊಂಡು ವಿನೀತನಾಗಿ ಕೈಮುಗಿದು ನಿಂತಿದ್ದೇನೆ. ಒಪ್ಪಿಸಿಕೊಳ್ಳಬೇಕು ಸಮ್ರಾಟ. ಅದು ಭೂತಕ್ಕೆ ಸೇರಿದ ಮಾತು. ಭೂತವಾದರೂ ಸಿದ್ಧವಾಗುವುದು ಇನ್ನೊಂದು ಅಂತ್ಯದಿಂದ ತಾನೆ. ಅದರ ಅಂತ್ಯವಾಗದೆ ಈ ಭೂತ ಸಿದ್ಧ ಆಗುವುದಕ್ಕಿಲ್ಲವಲ್ಲ. ಈ ಭೂತ ವರ್ತಮಾನದ ಬೆನ್ನುಡಿ, ಭವಿಷ್ಯದ ಕನ್ನಡಿ, ಮಧ್ಯದಲ್ಲಿ ಸತ್ಯವ್ರತ ಕಂಗೊಳಿಸ್ತಾ ಇದ್ದಾನೆ. ನನ್ನನ್ನು ಸತ್ಯವ್ರತಿಯಾಗಿಯೇ ಉಳಿಸಬೇಕು ಎಂಬ ಕಾರುಣ್ಯ ನೇಪಾಳದ ಪ್ರಭುತ್ವವನ್ನು ಹೊಂದಿದ ನಿಧಿಪತಿತ್ವಕ್ಕೆ ಉಂಟು ಅಂತಾದರೆ ಕೇಳಿದ್ದು ಸತ್ಯ, ನೋಡಿದ್ದು ಸತ್ಯ, ನಾ ಕೈ ಮುಗಿದು ನಿವೇದಿಸಿಕೊಂಡದ್ದು, ನಾ ಮಾಡಿದ್ದು ಸತ್ಯ. ಇದೆಲ್ಲವೂ ಸತ್ಯವಾಗಿ ಉಳಿಯುವಂತೆ, ನಾನು ಆಡುವಂತೆ, ಇದನ್ನು ಸತ್ಯವೆಂದೇ ನಾ ಸಾಧಿಸುವಂತೆ ನೀ ಅನುಗ್ರಹಿಸಬೇಕು ಸಮ್ರಾಟ. ಹೌದೇ ಹೌದು, ಒಪ್ಪಿಕೊಳ್ಳುತ್ತೇನೆ. ನೀನು ಕೈ ಮುಗಿದದ್ದು ಸತ್ಯ, ನಾನು ಒಪ್ಪಿಕೊಂಡಿದ್ದು ಸತ್ಯ. ಹಿಂದೊಂದು ಭಯ ಇತ್ತೋ ಇಲ್ವೋ, ಶಾಪದ ಭಯ ಇತ್ತೋ ಇಲ್ವೋ? ಸರಿ, ಋಷಿ ಮುನಿಗಳ ಶಾಪದ ಭಯಕ್ಕೆ ಕ್ಷತ್ರಿಯತ್ವ ಎನ್ನುವುದು ಕುಗ್ಗಿಸಿಕೊಳ್ಳದೆ ಹೋದರೆ, ತನ್ನ ತನವನ್ನು ಕುಗ್ಗಿಸಿಕೊಳ್ಳದೆ ಹೋದರೆ ಬ್ರಾಹ್ಮಣ್ಯದ ಮುಂದೆ ಹಿಡಿ ಬೂದಿಯಾಗಿ ಹೋಗುತ್ತೇವೆ. ಶಾಸ್ತ್ರಜ್ಞಾನ ಇರುವಂತಹ ಪ್ರಭುವಿಗೆ ನಾ ಹೇಳಬೇಕಾದಿಲ್ಲ. ಆ ಕಾರಣಕ್ಕೆ ಭೀತಿಯಿಂದಲೇ, ಸತ್ಯದ ಭೀತಿಯಿಂದಲೇ ವಾಯು ಪ್ರವಹಿಸುವುದು,
ಸತ್ಯದ ಭೀತಿಯಿಂದಲೇ ಅಗ್ನಿ ಉರಿಯುವುದು. ಸೂರ್ಯ ಹುಟ್ಟುವುದು ಅದೇ ಕಾರಣಕ್ಕೆ ಅಂತ. ಸೂರ್ಯಚಂದ್ರಾದಿಗಳ ಅಸ್ತಿತ್ವ, ಈ ಜಗದ ಅಸ್ತಿತ್ವ ಸತ್ಯದ ಭೀತಿಯಿಂದಲೇ ಅಂತಾದರೆ ನನ್ನ ಸೇವಕತ್ವವು, ನಿನ್ನ ಸ್ವಾಮ್ಯವು ಸತ್ಯದ ಭೀತಿಯಿಂದಲೇ ಇರಲಿ. ಸತ್ಯಕ್ಕೆ ಮಾತ್ರ ಭೀತಿ ಹೊಂದಿದಂತಹ ಒಬ್ಬ ಸಮ್ರಾಟನಿಗೆ ನಾವು ಸಾಮಂತರು ಎನ್ನುವಂತಹ ಹೆಮ್ಮೆ ಸ್ವಾಮಿ ಈಗಲೂ ನಮಗಿದೆ. ನಿನ್ನನ್ನು ನನ್ನನ್ನು ಆಳುವ ಸಾಮ್ರಾಟನಾಗಿ ಸತ್ಯವೇ ಇರಲಿ. ಪ್ರಾತಿಭಾಸಿಕವಾದಂತಹ ಸತ್ಯವದಲ್ಲಿ ನೀನು ಊಳಿಗದವನು, ನಾನು ರಾಜ. ಅಪ್ಪಣೆಯಾಗಬೇಕು, ಆಚರಣೆ ನನ್ನಲ್ಲಿರ್ತದೆ. ಪಾರಮಾರ್ಥಿಕವಾದ ಸತ್ಯದಲ್ಲಿ ನಾವೆಲ್ಲರೂ ಗಮ್ಯಸ್ಥಾನದಲ್ಲಿರುವ ಆ ಸತ್ಯದ ಮೂರ್ತಿಯನ್ನಲ್ಲವೇ ನಾವೆಲ್ಲರೂ ಆರಾಧನೆ ಮಾಡುವುದು. ಅದನ್ನು ಒಪ್ಪಿದವನನ್ನು ಸ್ವಾಮಿ ಅಂತ ಒಪ್ಪುವುದಕ್ಕೆ ನನಗೆ ಹಿಂಜರಿಕೆ ಇಲ್ಲ. ನಿನ್ನದಾದ ಭಾವದ ಔದಾರ್ಯದ ಔದಾರ್ಯ ಅಂತ ಅಂದುಕೊಳ್ಳುತ್ತೇನೆ. ಪ್ರಾಯಶಃ ಸತ್ಯದ ಮಹಿಮೆ ಇರಬಹುದು. ಸತ್ಯ ಧರ್ಮಗಳು ಮಿಥುನ ಅಂತ ಎರಡು ಒಟ್ಟಿಗೆ ಇರುತ್ತದೆಯಂತೆ. ಇಲ್ಲಿಯವರೆಗೆ ಬಂದದ್ದು ನಿಧಿಪನ ಧರ್ಮದ ಕಾರಣ ಅಂತ ಅಂದುಕೊಳ್ಳುತ್ತೇನೆ. ಆದರೆ ಸತ್ಯವ್ರತನಾದಂತಹ ಚಿತ್ರಕೇತುವಿಗೆ ಇದು ಪುಣ್ಯದ ಕಾರಣವೋ ಪುಣ್ಯದ ಕಾರ್ಯವೋ ಅಂತ ಕೇಳಿದರೆ ಅವನ ಸತ್ಯ ಪರೀಕ್ಷೆಯ ಕಾಲ. ಸ್ವಾಮಿ, ಪರೀಕ್ಷೆಯಲ್ಲಿ ಈಗ ನಿನ್ನ ಜೊತೆ ನಾನು ಸೇರಿಕೊಂಡೆ ಎನ್ನುವ ಭಾವ ಬರುತ್ತದೆ. ಆಗಲಿ, ನಾ ತಲೆ ಎತ್ತಿ ನೋಡುವಾಗ ನೀ ಕಾಣ್ತಾ ಇದ್ದರೆ ಮುನಿ ತೋರಿಕೊಟ್ಟದ್ದನ್ನು ಆಜ್ಞೆ ಅಂತ ತಿಳಿಯುತ್ತೇನೆ. ಮುಂದಿನ ಜೀವನದ ನಿರೀಕ್ಷೆ ಏನಿದೆ, ಅಲ್ಲಿ ಬರುವಂತಹ ಪರೀಕ್ಷೆ ಏನು, ಯಾವುದು ಅರ್ಥ ಆಗುತ್ತಾ ಇಲ್ಲ. ಹಾಗೆ ಅಂತ ಒಂದು ಪ್ರಾರ್ಥನೆ ಉಂಟು. ಏನು? ಸೇವಕನಾಗಿ ಸ್ವೀಕರಿಸಿದ ಬಳಿಕ ನನ್ನ ಸೇವನೆಯನ್ನು ನೀ ಸ್ವೀಕರಿಸಲಿಲ್ಲ ಅಂತಾದರೆ, ಹೌದು, ಎಲ್ಲೋ ಅವರಿಗೆ ಆಡಿದ ಮಾತಿನಂತೆ ನೀನಡಿಯಲಿಲ್ಲ ಅಂತಲೂ ಆಗುತ್ತದೆ. ಅವರಿಗೊಡ್ಡಿದ ಭರವಸೆಯಂತೆ ನಾನಡಿಯಲಿಲ್ಲ ಅಂತಲೂ ಆಗುತ್ತದೆ. ಆದ್ದರಿಂದ ನನಗೆ ಆಜ್ಞೆಯನ್ನು ಮಾಡುವ ಕರ್ತೃತ್ವವನ್ನು ವಹಿಸಿಕೊಳ್ಳಬೇಕು. ಶಾಂತಂ ಪಾಪಂ, ಸಂಸ್ಕಾರದ ಪರಮಾವಧಿ ಇದು. ಸೂರ್ಯ ಸ್ವಸ್ತಿ ಪಂಥಾಮನು ಚರೇಮ ಸೂರ್ಯ ಚಂದ್ರ ಮಸಾವಿವ. ಸನ್ಮಾರ್ಗಗಾಮಿಗಳಾಗಬೇಕು ಹೇಗೆ ಅಂತಂದ್ರೆ ಸೂರ್ಯಚಂದ್ರರಂತೆ ಅಂತ ಒಂದು ಮಾತಿದೆ. ಋಷಿಗಳೇ ಆಡುವ ಮಾತು, ಅದೇ ಸೂರ್ಯವಂಶದಲ್ಲಿ ಹುಟ್ಟಿದವನು ನೀನು. ಈಗ ನಿನ್ನ ಸ್ಥಾನವನ್ನ ನೀನು ಕುಗ್ಗಿಸಿಕೊಂಡು ನನ್ನ ಸ್ಥಾನವನ್ನ ಹಿರಿದು ಅಂತ ಹೇಳ್ತಾ ಇದ್ದಿ ಋಷಿಗಳಿಗೆ ಕೊಟ್ಟ ಮಾತಿನಂತೆ. ಸತ್ಯ ಸ್ವಾಮಿ, ಮುಂದಿನ ಸಂದರ್ಭಗಳು ಹೇಗೆ ಬರುತ್ತದೆ ಗೊತ್ತಿಲ್ಲ. ಆಳ್ವಿಕೆಯಲ್ಲಿ ಯಾವುದೇ ಲೋಪದೋಷಗಳಿದ್ದರೂ ನೀವೇ ಸೂಚಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಒಂದು ಮಾತನ್ನು ಸೂಚಿಸಿ ಹೋಗಿದ್ದಾರೆ, ಇಲ್ಲಿಗೆ ಮುಗಿಲಿಲ್ಲ, ನಾನಿಲ್ಲದೇ ಇರಬಹುದು, ನನ್ನ ಪರಿಣಾಮ ಇದೆ ಅಂತ ನೋಡುವ ಹೇಗಾಗುತ್ತದೆ ಅಂತ ಇಬ್ಬರು ಸೇರಿಕೊಂಡು ಮುಂದುವರಿಸಿಕೊಂಡು ಹೋಗೋಣ. ಅನುಸರಿಸ್ತಾ ಇರ್ತೇನೆ. ಚಾರುಮತಿ ತಗೊಂಡು ಶಿಶುವನು ದಾರಿವಿಡಿದಳಲುತ್ತ ಚಾರುಮತಿ ತಾಕೊಂಡು ಶಿಶುವನು ದಾರಿವಿಡಿದಳಲುತ್ತ ಘೋರಾಗರ ಕಾನನ ಕೈದ ಪಥದೊಳಗೆ ಅಳಲುತ್ತ ಘೋರಾಕಾರ ಕಾನನ ಕೈದೆ ಪಥದೊಳಗೆ ಯಾತಕ್ಕೆ ಸವಿದೆನು ಚರುವನು ಯಾತಕ್ಕೆ ಧರಿಸಿದೆ ಗರ್ಭವು ಯಾತಕ್ಕೆ ಸವಿದನು ಯಾತಕ್ಕೆ ಧರಿಸಿದೆ ಗರ್ಭವ ಪಾತಕಿಯ ಚಕರದ ಯಾತಕ್ಕೆ ಜನಿಸಿದೆಯೋ ಮಗನೇ ಯಾತಕ್ಕೆ ಜನಿಸಿದೆಯೋ ಆತಕಿಯನಯ ಜಠರದಲ್ಲಾತಕ್ಕೆ ಜನಿಸಿದೆಯೋ ಯಾತಕ್ಕೆ ಸವಿದನು ಚರುವನು.
ಸತ್ಯ ಧರ್ಮಗಳ ಮಾರ್ಗದಲ್ಲಿ ಪತಿದೇವರೊಂದಿಗೆ ಹೆಜ್ಜೆ ಇಡುತ್ತೇನೆ ಎನ್ನುವಂತಹ ದೃಢವಾದ ಸಂಕಲ್ಪದೊಂದಿಗೆ ಶೂರಸೇನ ನಗರವನ್ನು ಬಿಟ್ಟು ಕಾನನವನ್ನು ಪ್ರವೇಶಿಸಿದೆ. 11 ದಿನಗಳ ಹಸುಗೂಸನ್ನು ಎತ್ತಿಕೊಂಡು ಮುಂದೆ ಹೆಜ್ಜೆ ಇಡುತ್ತಾ ಇದ್ದೇನೆ. ದಾರಿ ಯಾವುದು ಅಂತ ಕಾಣೋದಿಲ್ಲ. ಏನು ಹುಚ್ಚು ಮನಸ್ಸಿರಬಹುದು ನನ್ನದ್ದು? ದಾರಿ ಯಾವುದು ಅಂತ ಕಾಣಲಿಕ್ಕೆ ಇದೇನು ನಗರಿಯೋ? ಇದು ಕಾಡಲ್ಲವೇ? ಕಾಡಿನಲ್ಲಿ ಮತ್ತೆ ದಾರಿ ಅಂತ ಇರ್ತದೆಯೋ? ಕೇವಲ ಕಾಡಿನಲ್ಲಿ ನಡೆಯುವ ದಾರಿಯಲ್ಲ, ನನ್ನ ಜೀವನದ ದಾರಿ ಯಾವುದು ಅಂತ ನನಗೀಗ ಕಾಣ್ತಾ ಇಲ್ಲ. ಕಳೆದ ಕೆಲವು ದಿನಗಳನ್ನು ನೆನಪಿಸಿಕೊಂಡ್ರೆ, ಎಲ್ಲಿದ್ದಂತಹ ನಾನು ಎಲ್ಲಿಗೆ ಬಂದು ನಿಂತಿದ್ದೇನೆ ಅಂತ ಯೋಚನೆ ಮಾಡಿದರೆ ಏನನ್ನು ಆಡಲಿ ಏನನ್ನು ಬಿಡಲಿ. ಮಹಾರಾಜನ ಹಿರಿಯ ಪತ್ನಿಯಾಗಿ ಸಾಮ್ರಾಜ್ಞಿಯಾಗಿ ಬೆರೀತಾ ಇದ್ದವಳು, ಬಹಳ ದಿನಗಳಿಂದ ಕೊರಗಿತ್ತು. ಒಬ್ಬ ವಂಶೋದ್ಧಾರಕನನ್ನು ನಾನು ಈ ಕುಲಕ್ಕೆ ಕೊಡಲಿಲ್ವಲ್ಲ ಅಂತ ಆ ಕೊರತೆಯೂ ತುಂಬಿಕೊಂಡ ಕಾಲದಲ್ಲಿ ಹೀಗೊಂದು ಬರ ಸಿಡಿಲು ಬಂದು ಬಡಿದು ಬಿಟ್ಟಿತಲ್ಲ ನಮ್ಮನ್ನ. ಈ ವಿಧಿಯ ಕ್ರೂರವಾದಂತ ನಿಲುಮೆಗೆ ನಾವು ಏನನ್ನು ಪ್ರತಿಕ್ರಿಯಿಸೋಣ? ಆಕಾಶದ ಎತ್ತರದಲ್ಲಿ ಹಾರುವಂತಹ ಪಕ್ಷಿ ಒಬ್ಬ ಸಾಮಾನ್ಯನಾದಂತಹ ಬೇಟೆಗಾರನ ಕೈಗೆ ಸಿಕ್ಕಿಬಿಡ್ತದಂತೆ. ನೀರಿನ ತಳದಲ್ಲಿ ವಾಸ ಮಾಡತಕ್ಕಂಥ ಮೀನು ಒಬ್ಬ ಮೀಂಗುಲಿಗನ ಕೈಗೆ ಸಿಗ್ತದಂತೆ. ಈ ವಿಧಿಯ ಹಸ್ತದಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗೆ ತಾನೇ ಸಾಧ್ಯ? ಯಾರಿಂದಲೂ ಸಾಧ್ಯವಿಲ್ಲ. ಹೊರಡುವಾಗ ಒಂದಷ್ಟು ಧೈರ್ಯ ಇತ್ತು ಮನಸ್ಸಿನಲ್ಲಿ. ಸತ್ಯ ಸತ್ಯ ಸತ್ಯ, ಸತ್ಯಕ್ಕಾಗಿ ನಾವು ತ್ಯಾಗ ಮಾಡಬೇಕು, ಸಮರ್ಪಣೆ ಮಾಡಿಕೊಳ್ಳಬೇಕು ಅಂತ. ಆದರೆ ಈ ಮಾರ್ಗ ಎಷ್ಟು ಕಠಿಣ ಎನ್ನುವುದು 4 ಹೆಜ್ಜೆ ಇಡುವಾಗ ನನಗೀಗ ಅನುಭವಕ್ಕೆ ಬರ್ತಾ ಇದೆ. ಈ ಆದರ್ಶ ಎನ್ನುವುದೇ ಹಾಗಲ್ವೇ? ಆದರ್ಶ ನೋಡಲಿಕ್ಕೆ ಬಹಳ ಚಂದ, ಆದರೆ ಆಚರಿಸಲಿಕ್ಕೆ ಅಷ್ಟೇ ಕಷ್ಟ. ಏನು ಮಾಡಲಿ, ನನ್ನ ಪ್ರಾರಬ್ಧವನ್ನ ನಾನು ಅನುಭವಿಸಲೇಬೇಕು. ಪ್ರಾಜ್ಞ ವಚನಗಳನ್ನು ಕೇಳಿದ್ದೇವೆ. ಕಾಲಕ್ಕೆ ಸರಿಯಾಗಿ ಮರ ಹೂವನ್ನು ಬಿಡುತ್ತದೆ, ಹಣ್ಣನ್ನು ತೆಳೆಯುತ್ತದೆ ಅಂತಾದರೆ ಅದೇ ರೀತಿಯಲ್ಲಿ ಕಾಲ ಬಂದಾಗ ಪ್ರತಿಯೊಬ್ಬ ವ್ಯಕ್ತಿಯು ಅವನದ್ದಾದಂತಹ ಕರ್ಮ ಫಲವನ್ನು ಅನುಭವಿಸಲೇಬೇಕು ಅನುಭವಿಸಲೇಬೇಕು ಅನುಭವಿಸಲೇಬೇಕು. ನನ್ನ ಯೋಚನೆ ಅದಕ್ಕಲ್ಲ, ನನ್ನ ಪ್ರಾರಬ್ಧವನ್ನೇನೋ ನಾನು ಅನುಭವಿಸಲೇಬೇಕು ಸರಿ, ಆದರೆ ಈ ಶಿಶು ಯಾವ ಪ್ರಾರಬ್ಧವನ್ನು ಮಾಡಿದೆ ಅಂತ ನಾನು ಯೋಚನೆ ಮಾಡು. ಶಿವನೇ, ಈ ಭಾಗ್ಯಕ್ಕೆ ನನಗೆ ಈ ಕಾಲದಲ್ಲಿ ಮಕ್ಕಳು ಬೇಕಿತ್ತೇ? ಅಥವಾ ನಾನೊಂದು ಮಗುವನ್ನು ಹೆತ್ತು ಅದರಿಂದ ನಮ್ಮ ಸಂಸಾರವೇ ಛಿದ್ರ ಛಿದ್ರವಾಗಿ ಮಹಾರಾಜನ ಬದುಕೇ ತಲೆ ಕೆಳಗಾಗ್ತದೆ ಅಂತ ಆದರೆ ಈ ಸಂಭ್ರಮಕ್ಕೆ ನನಗೆ ಯಾಕೆ ಬೇಕಿತ್ತು ಈ ಮಗು ಅಂತ? ಯಾವುದನ್ನು ತಾನೇ ನಾನು ನಿಯಂತ್ರಿಸಿದೆ, ನಾನು ನಿರ್ದೇಶಿಸಿದೆ? ನನ್ನದ್ದಾದಂತಹ ಆಯ್ಕೆ ಯಾವುದೂ ಇರಲಿಲ್ಲ, ಯಾವುದೂ ಇರಲಿಲ್ಲ. ಮಕ್ಕಳಿಲ್ಲ ಎನ್ನುವಂಥ ಕೊರಗು ನನಗಿತ್ತೇ ವಿನಃ, ಸ್ವಾಮಿ ಮಕ್ಕಳಿಲ್ಲ, ಯಾವುದಾದರೂ ಒಂದು ಯಾಗವನ್ನು ಮಾಡಿಯಾದರೂ ಅದರಿಂದ ನಾವು ಮಕ್ಕಳನ್ನು ಪಡೆಯೋಣ ಎನ್ನುವ ಯೋಚನೆಯನ್ನೇನು ನಾನು ಮಹಾರಾಜರಿಗೆ ಹೇಳಿದ್ದಲ್ವಲ್ಲ? ಅದನ್ನು ಹೇಳಿದ್ದಾದರೂ ಆ ಸುಮತಿ ವಸಿಷ್ಠರಂತವರು ಅದನ್ನು ಅನುಮೋದಿಸಿದರು. ಯಜ್ಞದ ಫಲವಾಗಿ ಪಾಯಸ ಪ್ರದಾನ ಮಾಡಬೇಕಾದಂತಹ ಹೊತ್ತಿನಲ್ಲಿ ನಾರದರು ಬಂದು ಇವಳೇ ಆ ಪಾಯಸವನ್ನು ಭುಂಜಿಸಬೇಕು ಅಂತ ಹೇಳಿದ್ರಲ್ಲ, ಯಾತಕ್ಕಾಗಿ ನಾನು ಮಕ್ಕಳು ಬೇಕು ಅಂತ ಬಯಸಿದೆ, ಯಾತಕ್ಕಾಗಿ ನಾನು ನನ್ನ ಪ್ರಾರಬ್ಧದಿಂದ ಆ ಪಾಯಸವನ್ನು ಭುಂಜಿಸಿದೆ. ಯೋಚನೆ ಮಾಡಿದರೆ ನನ್ನಷ್ಟು ಹತಭಾಗ್ಯಗಳು ಈ ಪ್ರಪಂಚದಲ್ಲಿ ಮತ್ತೆ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ಹೆಣ್ಣಿನ ಜನ್ಮ ಈ ಪ್ರಪಂಚದಲ್ಲಿ ಇರುವುದೇ ಕಷ್ಟ ನಷ್ಟಗಳನ್ನು ಅನುಭವಿಸೋದಕ್ಕೆ ಅಂತ ಹೇಳುತ್ತಾರೆ. ಅದೆಷ್ಟೋ ಕಥೆಗಳನ್ನು ನಾವು ಕೇಳಿದ್ದೇವೆ. ಕೇಳಿ ಕೇಳಿ ನಮಗೆ ಸಾಮಾನ್ಯ ಸಂಗತಿಯಾಗಿರ್ತಕ್ಕಂಥ ವಾಕ್ಯ ಅದು, ಹೆಣ್ಣು ಜನ್ಮವೇ ಸುಡಲಿನ್ನು ಅಂತ ಕಷ್ಟದಲ್ಲಿರುವಂತಹ ಅದೆಷ್ಟೋ ಮಂದಿ ಹೆಣ್ಣುಮಕ್ಕಳು ಹೇಳಿದ್ದಾರೆ. ಅವರು ಆಡುವಾಗ ಅವರು ಆಡಿದರು ಅಂತ ಕೇಳುವಾಗ ನಮಗೆ ಅನುಭವಕ್ಕೆ ಬರೋದಿಲ್ಲ, ಸ್ವಯಂ ನಾವು ಕಷ್ಟವನ್ನು ಅನುಭವಿಸುವಾಗ ಗೊತ್ತಾಗ್ತದೆ ಹೆಣ್ಣು ಜನ್ಮವೇ ಸುಡಲಿನ್ನು ಅಂತ. ಶಿವನೇ, ನನ್ನ ಭಾಗ್ಯವಂತೂ ಹೀಗಾಯಿತು. ಈ ಹಸುಗೂಸು ನಮ್ಮ ಮಹಾರಾಜರ 2000 ಹೆಂಡಂದಿರಲ್ಲಿ ನನ್ನ ಒಡಲನ್ನು ಬಿಟ್ಟು ಇನ್ಯಾರ ಒಡಲಲ್ಲಾದರೂ ಹುಟ್ಟಿದ್ರೆ ಬಹುಶಃ ಇಂಥ ಪ್ರಾರಬ್ಧವನ್ನು ಅದು ಅನುಭವಿಸಬೇಕಾಗಿ ಬರುತ್ತಿಲ್ಲ, ಸುಖವಾಗಿ ಎಲ್ಲೋ ಬೆಳೆಯಬಹುದಾಗಿತ್ತು. ನನ್ನ ಭಾಗ್ಯವು ಈ ಮಗುವಿನ ಭಾಗ್ಯವೂ ಹೊಂದಿಕೊಂಡು ನಾವಿಬ್ಬರೂ ಈ ಹೊತ್ತು ಅರಣ್ಯದಲ್ಲಿ ರೋದಿಸುವಂತಾಗಿದೆಯಲ್ಲ, ಅದು ಹೊಟ್ಟೆಗಿಲ್ಲದೆ ಆರೈಕೆ ಇಲ್ಲದೆ ಅಳುತ್ತದೆ.
ನಾನು ಬದುಕಿನಲ್ಲಿ ನನಗೆ ಬಂದಿರತಕ್ಕಂತ ಬವಣೆಗಾಗಿ ಹೇಳುತ್ತೇನೆ. ಕಾಡಿನಲ್ಲಿ ಯಾರು ಹತ್ತರೂ ಅಷ್ಟೇ ಅಲ್ವೇ ಅರಣ್ಯರೋಧನ ನ್ಯಾಯ ಅಂತಲೇ ಅದಕ್ಕೆ ಹೆಸರು. ಕಾಡಿನಲ್ಲಿ ಹತ್ತರೆ ಕೇಳುವವರು ಯಾರು? ಶಿವನೇ ಹೀಗಾಗಿ ಹೋಯ್ತಲ್ಲ, ಮುಂದೇನು ಕಥೆ, ಮುಂದೇನು ಕಥೆ? ದೇವ ಶರ್ಮನು ಏನದು ಆರ್ಥ ಧ್ವನಿಯ ಕೇಳುತ್ತ ದೇವ ಶರ್ಮನು ಗಾಯಿ ಕರಗುತ ಮನದೊಳಗೆ ಕೇಳಿದ್ದು ಆಕ್ರಂದನ. ಹೌದು, ಗೋಳಿಟ್ಟಳುವ ಧ್ವನಿಯನ್ನು ಕೇಳ್ತಾ ಇದ್ದೇನೆ. ಲೋಕ ಸಮಸ್ತ ಸುಖಿನಾಭವಂತು, ಲೋಕದ ಎಲ್ಲರೂ ಸುಖವಾಗಿ ಬದುಕಬೇಕು ಎಂಬ ಧ್ಯೇಯವನ್ನಿಟ್ಟುಕೊಂಡೇ ಆಶ್ರಮವನ್ನು ಕಟ್ಟಿಕೊಂಡು ಅನೇಕ ಮಕ್ಕಳನ್ನು ಕೂಡಿಕೊಂಡು ಅವರಿಗೆಲ್ಲ ಬದುಕಿನ ಮಾರ್ಗ ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದವನು. ಆ ಬದುಕಿನ ಮಾರ್ಗವನ್ನು ತಿಳಿಸಿಕೊಡುವ ಕಾಯಕದಲ್ಲಿ ಯಜ್ಞ ಯಜನಾದಿಗಳನ್ನ ಕೈಗೊಂಡ ಸಂದರ್ಭದಲ್ಲಿ ಯಜ್ಞಕ್ಕೆ ಬೇಕು ಅಂತ ಕುಶಸಮಿತ್ತುಗಳನ್ನು ಅರಸುವುದಕ್ಕಾಗಿ ಶಿಷ್ಯ ಗಣನವನ್ನು ಕೂಡಿಕೊಂಡು ಈ ಕಾನೂನಕ್ಕೆ ಬಂದ್ರೆ ಕೇಳಿಸಿದ್ದು ಅಕ್ರಂದನ. ಏನಾಗಿ ಹೋಯಿತು? ಕೇವಲ ನಮ್ಮ ಬದುಕನ್ನು ಸಾರ್ಥಕಗೊಳಿಸುವುದಲ್ಲ, ಲೋಕದ ಬದುಕನ್ನು ಸಾರ್ಥಕಗೊಳಿಸಬೇಕು ಅಂತ ನಮ್ಮನ್ನು ನಾವು ತೆಗೆದುಕೊಳ್ಳುವುದಕ್ಕೆ ಹೊರಟವರು. ನಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುವುದಾದರೆ ಹಿಮಾಲಯಕ್ಕೆ ಸೇರಿ ನಮ್ಮನ್ನು ನಾವು ದಂಡಿಸಿಕೊಳ್ಳಬಹುದಿತ್ತು. ಇಲ್ಲ, ಎಲ್ಲರೂ ಒಳ್ಳೆಯವರಾಗಿ ಬದುಕಬೇಕು, ಲೋಕದಲ್ಲಿ ಬಂದದ್ದೆಲ್ಲ ಒಳಿತು ಅಂತ ಬದುಕಬೇಕು ಅಂತ ಅನಿಸಬೇಕು ಎಲ್ಲರಿಗೂ, ಹಾಗೆ ಶಿಷ್ಯರನ್ನ ತಯಾರು ಮಾಡ್ತಾ ಇರುವಾಗ ಕಾನನ ಮಧ್ಯದಲ್ಲಿ ಆಕ್ರಂದನ ಆ ಕೂಗನ್ನೇ ಅರಸೆ ಅರಸು ಬಂದು ನೋಡಿದ್ರೆ ಅಭಯೊಬ್ಬಳು ಸಣ್ಣ ಶಿಶುಭೂಸನ್ನ ಇಟ್ಟುಕೊಂಡು ಅಳುತ್ತಾ ಇದ್ದಾಳೆ ಈ ಕಾಡಿನಲ್ಲಿ. ಯಾರಿರಬಹುದು? ಮತ್ತೆ ಅವಳನ್ನೇ ಕೇಳೋಣ. ಯಾರು ಯಾರು ನಿನ್ನಿರವೇನು, ಯಾರು ನಿನ್ನಿರವ ಮನದ ಸಂಶಯ ಮನದಿ ಸಂಶಯಗೊಳ್ಳದೆಯರು ನಾದನು ಜಮಾಯಕನಲ್ಲ ನಾದನು ಜಮಾಯಕನಲ್ಲ ದ್ವಿಜನಯನನಲು ನೀ ಯಾರು ನೀ ಯಾರು ಯಾರು? ಈ ನಿನ್ನ ಸ್ಥಿತಿಯನ್ನ ನೋಡಿದ್ರೆ ನಾನಲ್ಲ ಯಾರೂ ಕೇಳಲೇಬೇಕಾದ ಪ್ರಶ್ನೆ, ಯಾರು ನೀನು ತಾಯಿ? ಸಣ್ಣ ಮಗು ನಿನ್ನ ಜೊತೆಗಿರುವುದರಿಂದ ಆ ಮಗುವಿಗೆ ಲೋಕದ ಬೆಳಕನ್ನು ತೋರಿಸಿದವಳು ನೀನು. ನೀನು ತಾಯಿ ಅಂತ ಗುರುತಿಸಲ್ಪಡ್ತಾ ಇದ್ದೀಯ, ನನಗೂ ನೀನು ತಾಯಿಯೇ. ಯಾಕೆ? ಲೋಕದ ಎಲ್ಲ ಹೆಂಗಸರನ್ನು ತಾಯಿ ಹಾಗೆ ಕಂಡವನು ನಾನು, ಎಲ್ಲರಿಗೂ ಒಳಿತಾಗಬೇಕು ಅಂತ ಬಯಸುವ ನಾನು. ನನ್ನ ಉದ್ದೇಶವೇ ವಿಪರೀತವಾಗಿ ಹೋಗ್ತದೇನೋ ಎನ್ನುವ ರೀತಿಯಲ್ಲಿ ಈ ಕಾಡಿನ ಮಧ್ಯದಲ್ಲಿ ಅಳುತ್ತಾ ಇದ್ದೀಯ ಅನಾಥರ ಹಾಗೆ. ಯಾರು ಅನಾಥರಲ್ಲ ಈ ಲೋಕದಲ್ಲಿ, ಯಾರಾದರೂ ನಾಥರನ್ನ ಸೃಷ್ಟಿಸಿಯೇ ಇರುತ್ತಾನೆ ಆ ದೇವರು. ತಾಯಿ, ನಿನ್ನ ಈ ಕಷ್ಟ ಪರಂಪರೆಗಳಿಗೆ ಕಾರಣ ಏನು? ನೀನು ಯಾರು? ಈ ಕಾನನಕ್ಕೆ ಬರುವುದಕ್ಕೆ ಏನು ಕಾರಣ? ಹಾ ಹಾ, ಹಿಂಜರಿಕೆ ಆಗಬಹುದು ನೀನು ಯಾರು ಅಂತ ತಿಳಿಸುವುದಕ್ಕೆ. ಯಾಕೆ? ಕಾಡಿನಲ್ಲಿ ಋಷಿಮುನಿಗಳು ಹೇಗೋ ಹಾಗೆಯೇ ರಾಕ್ಷಸರ ಆವಾಸ ಸ್ಥಾನವೂ ಹೌದಿದು. ಧನುಜರ ಮಾಯೆ ಅಂತ ಎಣಿಸಬೇಡ ನೀನು. ನಾನು ದ್ವಿಜನಾಗಿ ಬ್ರಾಹ್ಮಣನಾಗಿ ಅನೇಕ ಶಿಷ್ಯಂದರಿಗೆ ಪಾಠವನ್ನು ಹೇಳಿಕೊಳ್ಳುವ ಆಚಾರ್ಯನಾಗಿದ್ದವನು. ಹಾಗಾಗಿ ನನ್ನಲ್ಲಿ ಹೆದರುವಂತಹ ಪ್ರಮೇಯ ಯಾವುದೂ ಇಲ್ಲ. ಇದು ಯಾರು ನೀನು ಅಂತ ಹೇಳು. ನಿನ್ನ ಈ ಸ್ಥಿತಿಗೆ ಕಾರಣ ಏನು ಅಂತ ತಿಳಿದ್ರೆ ನನ್ನಿಂದ ಆದ ಸಹಾಯವನ್ನು ಮಾಡುವುದಕ್ಕೆ ನಾನು ಬದ್ಧನಿದ್ದೇನೆ. ಯಾರಮ್ಮ ನೀನು? ಧರಣಿ ಸೂರನೆ ಲಾಲಿ ಸನ್ನ ಪುರಿಯ ಬೇಳ್ವೆ ಧರಣಿ ಸೂರನೆ ಲಾಲಿ ಸನ್ನ ಪುರಿಯ ಬೇಳ್ವೆ ಶೂರ ಸೇನಾಪುರದ ಚಿತ್ರ ಕೇತ ನಿಂಗೆ ಅರಸನಾಗಿಯೇ ಚಿತ್ರ ಕೇತನಿಗೆ ನಾ ಅರಸಿಯಾಗಿಯೇ ತರಣ ಹೀನಾಗೆ ಕರಿಯು ವರದೊಳೆದ ಹವಿಯನಗೆ ತರಣ ಹೀನಾಗೆ ಹರಿಯು ವರದೊಳಿತ ಹವಿಯನಗೆ ಸುರಮುನೀಂದ್ರನಾಜ್ಞೆಯಿಂದ ಕರುಣಿಸಿದನದ ಸುರಮು
ಧರಣಿ ಸುರನೆ ಲಾಲಿಸು, ಧರಣಿ ಸುರನೆ ಲಾಲಿಸನ್ನ ಪರಿಯನೀಗ. ಸ್ವಾಮಿ. ತಾಯಿ. ಬ್ರಾಹ್ಮಣರೇ, ನೀವು ಮತ್ತೆ ಮತ್ತೆ ನಿಮ್ಮ ಮಾತಿನಲ್ಲಿಯೂ ಅದನ್ನು ಒತ್ತಿ ಹೇಳುವಾಗ ನೀವು ಧನುಜರಲ್ಲ, ಮಾಯಾವಿಗಳಲ್ಲ, ಬ್ರಾಹ್ಮಣರೇ ಅಂತಾಯ್ತು. ಏನು ಮಾಡಲಿ, ವಿಧಿಯಿಂದ ವಂಚಿತಳಾದವಳು ನಾನು. ಆದ್ದರಿಂದಲೇ ಅದರಲ್ಲಿಯೂ ನಾನಿರುವ ಸ್ಥಿತಿಯಲ್ಲಿ ನನ್ನ ಇರವನ್ನ ಹೇಳುವುದು ಸರಿಯಲ್ಲ ಅಂತ ಸುಮ್ಮನೆ ಇದ್ದೆ. ಆದರೆ ನೀವು ಮತ್ತೆ ಮತ್ತೆ ಒತ್ತಾಯಿಸ್ತಾ ಇದ್ದೀರಿ. ಸ್ವಾಮಿ, ನನ್ನ ಸ್ಥಿತಿಯನ್ನು ನೋಡಿದರೆ ಅರ್ಥವಾಗ್ತದೆ ಈ ವ್ಯಥೆಯ ಹಿಂದೆ ಏನು ಕಥೆ ಇರಬಹುದು ಅಂತ. ನನಗೆ ಗೊತ್ತಿದೆ, ಪ್ರಪಂಚಕ್ಕೆ ಸುಂದರವಾದ ಕಥೆ ಪ್ರಿಯವಾಗ್ತದೆ, ಶೃಂಗಾರದ ಕಥೆಗಳು ಇಷ್ಟವಾಗ್ತವೆ. ಆದರೆ ಕರುಣಾಜನಕವಾದಂತಹ ಕಥೆಗಳು ಬೇಕಾಗುವುದಿಲ್ಲ ಸ್ವಾಮಿ. ಯಾಕೆಂದ್ರೆ ಆ ಕಥೆಗಳು ಹೇಳುವವರಿಗೆ ಬೇಕಾಗುವುದಿಲ್ಲ. ಯಾವುದು ನಮಗೇ ಹಿಡಿಸೋದಿಲ್ಲೋ ಅದನ್ನು ಇನ್ನೊಬ್ಬರಿಗೆ ಹೇಗೆ ತಾನೆ ನಾವು ಹಿಡಿಸಬಲ್ಲವು ಹೇಳಿ. ಆದರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಕೊಡದೇ ಇದ್ರೆ ಅದು ತಪ್ಪೂ ಹೌದು. ಮಾತ್ರವಲ್ಲ, ಈ ಸ್ಥಿತಿಯಲ್ಲಿರುವಂತ ನನಗೆ ಆಪದ್ಬಾಂಧವರ ಉಪಾದಿಯಲ್ಲಿ ಕಾಣಿಸಿಕೊಂಡಾಗ ಏನೋ ನಿಮ್ಮನ್ನು ಒಂದಿಷ್ಟು ಅವಲಂಬಿಸದೆ ನಾನು ಮತ್ತೆ ಮುಂದೆ ಹೆಜ್ಜೆಯನ್ನು ಇಡ್ಲಿಕ್ಕೂ ಸಾಧ್ಯವಿಲ್ಲ. ತಾಯಿ, ನೀನು ಅನೇಕ ದಿವಸ ಈ ಪ್ರಪಂಚವನ್ನ ಕಂಡವಳಿರಬೇಕು. ಯಾಕಂದ್ರೆ ಈ ಕಾಡಿನಲ್ಲಿ ನಾನು ನಿನ್ನನ್ನು ಕಂಡದ್ದಿಲ್ಲ. ಆಡುವ ಮಾತಿನಲ್ಲಿ ಸಂಸ್ಕಾರವನ್ನು ತುಂಬಿ ಮಾತಾಡ್ತಾ ಇದ್ದೀಯ, ಧರಣೀಸುರರು ಅಂತ ಪ್ರಾರಂಭ ಮಾಡ್ತಾ ಇದ್ದೀಯ. ನನ್ನನ್ನು ಹಾಗೆ ಕರೆಯುವಲ್ಲಿಯೇ ನನ್ನಲ್ಲಿರುವಂತಹ ಅಥವಾ ಧರಣೀಸುರರಲ್ಲಿ ಇರಬೇಕಾದಂತಹ ಗುಣವನ್ನು ನೀನು ಗುರುತಿಸಿದ್ದೀಯಾ ಅಂತ ಅರ್ಥ. ಸ್ವಾಮಿ, ಈ ಲೋಕದ ಒಳಿತಿಗೆ ಕಾರಣರಾದವರು ದೇವತೆಗಳು. ಆ ದೇವತೆಗಳೆಲ್ಲರೂ ಮಂತ್ರಾಧೀನವಾಗಿ ನಡೆಯುವವರು. ಆ ಮಂತ್ರಗಳೆಲ್ಲವೂ ಬ್ರಾಹ್ಮಣರ ಅಧೀನ. ಹಾಗಾಗಿಯೇ ಆ ದೇವತೆಗಳು ಬ್ರಾಹ್ಮಣರ ಅಧೀನ ಆಗುತ್ತಾರೆ ಎಂಬ ಕಾರಣದಿಂದ ಈ ಬ್ರಾಹ್ಮಣರನ್ನ ನಡೆದಾಡುವ ದೇವತೆಗಳು ಅಂತ ಕರೆದರು. ಸ್ವಾಮಿ, ನೀನು ನನ್ನನ್ನು ಗುರುತಿಸಿದ್ದು ಹಾಗೆ ಹೌದು ಅಂತಾದ್ರೆ ನಿನ್ನ ಕಥೆಯನ್ನು ಹೇಳುವುದಕ್ಕೆ ನೀನು ಸಂಕೋಚ ಪಡಬೇಕಾದ್ದೇನಿಲ್ಲ. ಯಾಕೆಂದ್ರೆ ಬದುಕು ಎನ್ನುವುದು ನಾವು ಎಣಿಸಿದ ಹಾಗೆ ನಡೆಯತಕ್ಕದ್ದಲ್ಲ. ಎಣಿಸಬಹುದು ನಾವು, ಆದ್ರೆ ಅದ್ರ ಇಚ್ಛೆ ಅಂತ ನಡೆಯುತ್ತದೆ. ಬಂದದ್ದನ್ನ ನಾವು ಸ್ವೀಕರಿಸಿ ಎದುರಿಸಿದ್ರೆ ಮಾತ್ರ ಬದುಕಿನಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ನಿನಗೆ ಬಂದದ್ದು ದೊಡ್ಡ ಕಷ್ಟ ಅಂತ ಯಾಕೆ ತಿಳಿತೀಯ? ಅದು ಕಷ್ಟ ಅಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗಲ್ವೇ ನಾನು ಬಂದದ್ದು? ಅಲ್ಲದೋದ್ರೆ ಯಾವುದೋ ಕ್ರೂರ ಮೃಗಗಳು ಬರಬಹುದಿತ್ತಲ್ಲ ಇಲ್ಲಿಗೆ. ನಾನು ಬಂದು ನೀನು ಯಾರು, ಏನು ನಿನ್ನ ಕಷ್ಟ ಅಂತ ಕೇಳ್ತೇನೆ ಅಂತಾದ್ರೆ ನಿನ್ನ ಕಷ್ಟಕ್ಕೊಂದು ಪರಿಹಾರ ಇದೆ ಅಂತಲ್ವೇ ಹೇಳು. ಯಾರು ನೀನು? ಸ್ವಾಮಿ, ನಾಡಿನಿಂದ ಕಾಡಿಗೆ ಬಂದವಳು. ತೊಂದರೆ ಇಲ್ಲ, ನಾಡಿನಿಂದ ಹೊರಡುವಾಗಲೇ ಗೊತ್ತಾಗಿತ್ತು ನನಗೆ ಎಲ್ಲವೂ ಬ್ರಾಹ್ಮಣರ ಅಧೀನ ಅಂತ. ಅಲ್ಲಿ ಎಲ್ಲವೂ ಬ್ರಾಹ್ಮಣರ ಅಧೀನ ಆದ್ಮೇಲೆ ನಾನು ನಾಡಿನಿಂದ ಕಾಡಿಗೆ ಬಂದಿದ್ದು. ಅರ್ಥ ಆಗಲಿಲ್ಲ ನನಗೆ ಆರಂಭದಲ್ಲಿ, ಮೊದಲೇ ನಮಗೆ ಅರ್ಥ ಆಗಲಿಲ್ಲ. ಸ್ವಾಮಿ, ಹೊರಡುವಾಗ ನಮ್ಮವರು ಒಂದು ಅಭಯವನ್ನು ಕೊಟ್ಟು ಹೇಳಿದ್ರು, ಹರಿ ಇದ್ದಾನೆ ರಕ್ಷಿಸ್ತಾನೆ ಅಂತ. ಒಂದು ಮಾತನ್ನು ನಾನು ಕೇಳಿದ್ದೇನೆ. ಏನು? ಒಂದೊಂದು ಸ್ಥಳದಲ್ಲಿದ್ದಾಗ ಹರಿಯ ಒಂದೊಂದು ಹೆಸರನ್ನು ಹೇಳಿದ್ರೆ ಅಲ್ಲಿ ಅಭಯ ಸಿಗ್ತದೆ ಅಂತ. ಈ ಕಾಡಿನಲ್ಲಿದ್ದಾಗ ನರಹರಿ ನರಹರಿ ಅಂತ ಹೇಳಬೇಕಂತೆ, ಆಗ ಹರಿ ಅಭಯ ಪ್ರದಾನವನ್ನು ಮಾಡ್ತಾನಂತೆ. ಆದ್ದರಿಂದಲೇ ಹರಿ ರಕ್ಷಿಸ್ತಾನೆ ಅಂತ ಹೇಳಿದೆ. ನೀವು ಹೇಳಿದ್ರಲ್ಲ ಕ್ರೂರ ಮೃಗಗಳೇ ಬರಬಹುದಿತ್ತು ಅಂತ, ಕ್ರೂರ ಮೃಗವೂ ಹರಿಯೇ. ಆದರೆ ಆ ಹರಿ ಬರದೆ ನರಹರಿಯೇ ನಿಮ್ಮ ರೂಪದಲ್ಲಿ ನನಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಬಂದಿದ್ದಾನೆ ಅಂತ ನಾನು ತಿಳಿಯುತ್ತೇನೆ. ಯಾಕೆಂದ್ರೆ ದೇವರು ಎಲ್ಲ ಸಂದರ್ಭದಲ್ಲಿಯೂ ಚತುರ್ಭುಜಧಾರಿಯಾಗಿಯೇ ಆ ಸ್ವರೂಪದಲ್ಲೇ ಕಾಣಿಸಿಕೊಳ್ಳೋದಿಲ್ಲ, ಕೆಲವು ಬಾರಿ ಮನುಷ್ಯರ ರೂಪದಲ್ಲಿ ಕಾಣಿಸಿಕೊಳ್ತಾನೆ. ನನ್ನ ಪಾಲಿಗೆ ನೀವೇ ಈಗ ಆಪದ್ ಬಾಂಧವರು, ರಕ್ಷಕರು, ದೇವರು ಅಂತ ತಿಳ್ಕೊಂಡು ನನ್ನ ಕಥೆಯನ್ನು ಹೇಳುತ್ತೆ. ಈಗ ಆವಾಗಿನಿಂದ ನಾನು ಕೇಳ್ತಾ ಇದ್ದದ್ದು ನೀನು ಯಾರು, ನಿನ್ನ ಕಷ್ಟ ಏನು ಅಂತ. ಅದೊಂದೊಂದು ಬಿಟ್ಟು ಬಾಕಿ ಅಷ್ಟು ಹೇಳಿದೆ ನೀನು, ಅದನ್ನು ಹೇಳಲಿಲ್ಲ ನೀನು. ಸ್ವಾಮಿ, ಯಾಕೆ ಹೇಳ್ತೇನೆ ಕೇಳು. ಸ್ವಾಮಿ, ಯಾಕೆ ಹೇಳ್ತೇನೆ ಕೇಳು. ನಾನು ಇದನ್ನು ಯಾಕೆ ಹೇಳ್ತೇನೆ ಕೇಳು. ಸರಿ, ಈ ಪ್ರಪಂಚದಲ್ಲಿ ಅವಕಾಶಗಳು ಅಂತ ಸಿಗುವುದುಂಟಲ್ಲ,
ಅದು ಎಲ್ಲ ಕಾಲದಲ್ಲಿ ಎಲ್ಲರಿಗೂ ಸಿಗುವುದಿಲ್ಲ. ಸಿಕ್ಕ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕಾದ್ದು ಧರ್ಮ, ಕರ್ತವ್ಯವೂ ಹೌದು. ಈಗ ನಿನ್ನನ್ನು ಪುರಸ್ಕರಿಸಬೇಕು, ನೀನು ಯಾರು ಎಂಬುದನ್ನು ಕೇಳಿ ನಿನ್ನ ಕಷ್ಟಕ್ಕೆ ಆಸರೆಯಾಗಬೇಕು ಎಂಬ ಭಾವ ನನ್ನ ಮನದಲ್ಲಿ ಇರುವಾಗಲೇ ನೀನು ನಿನ್ನ ಕಷ್ಟವನ್ನು ಹೇಳಿಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ಭಾವ ಚಂಚಲ ನೋಡು, ಅದು ಕಳೆದು ಹೋಗುವ ಮೊದಲು ಹೇಳು ಕಷ್ಟವನ್ನ ಅಂತ. ಸ್ವಾಮಿ, ನಾನಿರುವ ನೆಲೆಯಲ್ಲಿ ಚಂಚಲವಾದ ಸಿಗುವುದೇ ಬೇಡ ಅಂತ ಭಾವಿಸ್ತಾ ಇದ್ದೇನೆ. ನಾಳೆ ಸರಿದು ಹೋಗ್ತದೆ ಅಂತಾದ್ರೆ ಅದು ಇವತ್ತು ನಮಗೆ ಸಿಗುವುದೇ ಬೇಡ ಅಂತ. ಯಾಕೆ ಗೊತ್ತೇ, ಯಾಕೆ ಗೊತ್ತೇ, ಕಥೆ ಯಾಕೆ ಹೇಳಿಲ್ಲ ಕೇಳಿದ್ರೆ? ಹೇಳಲಿಲ್ಲ. ಬಡತನದಲ್ಲಿದ್ದಾಗ ಶ್ರೀಮಂತಿಕೆಯ ದಿನಗಳನ್ನು ನೆನಪಿಸಿಕೊಳ್ಳುವಷ್ಟು ಕಷ್ಟ ಮತ್ತೆ ಜೀವನದಲ್ಲಿ ಯಾವುದೂ ಇಲ್ಲ ಅಂತ. ಈಗ ನಾನು ಈ ಸ್ಥಿತಿಯಲ್ಲಿರುವಾಗ ಎಲ್ಲಿಂದ ಆರಂಭಿಸಬೇಕು ಅಂತ ಕೇಳಿದರೆ, ಶೂರಸೇನ ಪಟ್ಟಣದ ಸತ್ಯವ್ರತ ಮಹಾರಾಜನ ಧರ್ಮಪತ್ನಿಯಾಗಿದ್ದವಳು ನಾನು. ಅತ್ಯಂತ ಶ್ರೀಮಂತಿಕೆಯಿಂದ ವೈಭವದಿಂದ ಮೆರೀತಾ ಇದ್ದವಳು ನಾನು. ಇದಕ್ಕಾಗಿ ತೊಡಗಿತ್ತು. ಬಡತನದಲ್ಲಿದ್ದಾಗ ಶ್ರೀಮಂತಿಕೆ ಮತ್ತೊಂದಿಲ್ಲ. ನನ್ನ ಶಿಷ್ಯ ಕಡೆಯನ್ನು ಬಹಳ ಹೊತ್ತು ಕಾಯ್ಲಿಕ್ಕಿಲ್ಲ, ಅವ್ರನ್ನ ಕರ್ಕೊಂಡು ಆಶ್ರಮಕ್ಕೆ ಹೋಗಬೇಕು, ಕೆಲಸ ಉಂಟು ನನಗೆ. ಸ್ವಾಮಿ, ನಮ್ಮವರು ತಾವಾಡಿದ ವಾಕ್ಯದ ಸತ್ಯ ಪ್ರತಿಜ್ಞೆಗಾಗಿ ನಾನು ಕಾಡಿಗೆ ಬರಬೇಕಾಯ್ತು. ಯಾರು ನಿಮ್ಮವರು? ಹೌದಾ, ಸುಲಭದಲ್ಲಿ ಮುಗಿಸೋಣ ಅಂತ ಹೇಳ್ತೀರಿ, ಮುಗಿಸ್ಲಿಕ್ಕೆ ಬಿಡೋದಿಲ್ಲ. ಸರಳವಾಗಿ ಹೇಳಲಿಕ್ಕೆ ಬರ್ತದೆ, ಯಾರು ನನ್ನವರು? ಏನು ಕಷ್ಟ ಇಷ್ಟೇ ಹೇಳಲಿಕ್ಕೆ ಎಷ್ಟು ತೊಂದ್ರೆ ನಿನಗೆ? ನನ್ನವರು ಯಾರು ಅಂತ ಹೇಳಿದೆ, ಚಿತ್ರಕೇತ ಮಹಾರಾಜು ನನ್ನವರು. ಚಿತ್ರಕೇತ ಮಹಾರಾಜರು ನಿನ್ನವರು? ಸೂರ್ಯವಂಶದ ಶೂರಸೇನಾ ಪಟ್ಟಣವನ್ನು ಆಳುತ್ತಾರೆ. ಅವರು ತಾವಾಡಿದಂತ ಸತ್ಯವಾಕ್ಯದ ನಿಲುಮೆಗಾಗಿ ನಾನು ಕಾಡಿಗೆ ಬರಬೇಕಾಯ್ತು. ಆಯ್ತಾ? ಸರಿ, ಆದ್ರೆ ಒಳ್ಳೇದಾಯ್ತಲ್ಲ. ನಿನ್ನ ಗಂಡನಾದಂತಹ ಚಿತ್ರಕೇತ ಸತ್ಯವಾಕ್ಯದ ಒಂದು ಪಾಲಿಸುವುದಕ್ಕಾಗಿ ನನಗೆ ಕಾಡಿಗೆ ಕಳಿಸಿದ, ಒಳ್ಳೇದಾಯ್ತು. ಯಾಕೆಂದ್ರೆ ನಾವು ಸತ್ಯವಾಕ್ಯವನ್ನು ಪಾಲಿಸ್ಲಿಕ್ಕೆ ಕಾಡಿನಲ್ಲಿದ್ದವರು, ಅಲ್ಲಿಗೆ ಬಂದಾಗಾಯ್ತಲ್ಲ ನೀನು. ಈಗ ನನ್ನವರು ಯಾರೂ ಇಲ್ಲದೆ ನಿರ್ಗತಿಗಳಾಗಿ ನಾನು ಕಾಡಿನಲ್ಲಿ ಅಲೆಯುತ್ತಾ ಇದ್ದೇನೆ. ನಾವಿದ್ದೇವಲ್ಲ, ಮುಂದೇನು ನೆಲೆ ಅಂತ ತಿಳಿಯೋದೇವಲ್ಲ. ನೀವು ದಾರಿಣಿ ದುರದೇವ ಶರ್ಮನು ದೂರವಿಲ್ಲ ಆಶ್ರಮವು, ದೂರವಿಲ್ಲ ಆಶ್ರಮವು, ಬಾಬಾ ಪೂರಿ ಸಂತೋಷದೊಳು ರಕ್ಷಿಪೆಯನ್ನ ಸುತೆಯಂತೆ. ನಿನ್ನ ಕಂಡಾಗ ತಾಯಿ ಅಂತ ಕರೆದಿದ್ದೆ, ಆದ್ರೆ ಈಗ ಹಾಗೆ ಕರೆಯುವುದಿಲ್ಲ, ಮಗಳೇ ಅಂತ ಕರೀತಾ ಇದ್ದೇನೆ. ಯಾಕೆ ಗೊತ್ತಾ? ಯಾರು ನಿನ್ನನ್ನು ರಕ್ಷಿಸಬೇಕಾಗಿತ್ತು ಅವರಿಂದ ನೀನು ತ್ಯಜಿಸಲ್ಪಟ್ಟಿದ್ದೀಯ, ಅದು ಸತ್ಯವ್ರತ ಪಾಲನೆಗಾಗಿಯೇ ಇರಲಿ, ಆದರೂ ನೀನು ಎಲ್ಲರಿಂದಲೂ ಬಿಟ್ಟು ಬಂದವಳು ಅಂತಾದಾಗ ನಿನಗೆ ನಾನು ತಂದೆಯಾಗಿ ಸಲಹೆ ಬೇಕಾದ್ದು ನನಗೆ ಕರ್ತವ್ಯ ಆಗುತ್ತದೆ. ಇದು ಅನತಿ ದೂರದಲ್ಲಿ ನನ್ನ ಆಶ್ರಮ ಉಂಟು, ದೇವಶರ್ಮ ಅಂತ ನನ್ನ ಹೆಸರು. ಅನೇಕ ಮಕ್ಕಳಿದ್ದಾರೆ ಅಲ್ಲಿ ವಿದ್ಯಾಭ್ಯಾಸಕ್ಕಾಗಿ, ಅವರ ಜೊತೆಯಲ್ಲಿ ನನ್ನ ಮಗಳೋಪಾದಿಯಲ್ಲಿ ನಿನ್ನನ್ನು ಕಾಪಿಡುತ್ತೇನೆ, ಯಾವ ಚಿಂತೆಯನ್ನು ಮಾಡುವುದು ಬೇಡ. ಆ ಹಸುಗೂಸನ್ನ ನಾನು ನನ್ನ ಮೊಮ್ಮಗುವಿನ ರೀತಿಯಲ್ಲಿ ಸಾಕಿ ಸಲಹುತ್ತೇನೆ. ಆಶ್ರಮಕ್ಕೆ ಬರ್ತೀಯಲ್ಲ ನೀನು? ಸರಿ, ಹಾಗಾದರೆ ಹೋಗೋಣ. ಹೇಳು. ಪ್ರಾರಬ್ಧ ಕರ್ಮ ಅಂದ್ರೆ ಹೇಗೆ ಪೀಡಿಸ್ತದೆ ಅನ್ನೋದಕ್ಕೆ ನಾನೇ ನಿದರ್ಶನ. ಯಾಕೆ? ಹೆಸರು ಬಹಳ ದೊಡ್ಡದು, ಯತಿಕುಲ ಅಗ್ರಣಿ ಹಾಗೆಲ್ಲ ಕರೀತಾರೆ. ಜೀವಮಾನದ ಬಹುಭಾಗವನ್ನ ತಪಸ್ಸಿನಲ್ಲಿ ಕಳೆದಂಥವನು, ಶಿಷ್ಯರಿಗೆ ಪಾಠವನ್ನು ಹೇಳ್ತಾ ವೇದಾಧ್ಯಯನದಲ್ಲಿ ನಿರತನಾಗಿದ್ದಂತಹ ವ್ಯಕ್ತಿ. ಆದ್ರೂ ನನ್ನ ಪ್ರಾರಬ್ಧ ನೋಡಿ, ನನಗೊಬ್ಬಳು ಮಗಳು ಹುಟ್ಟಿಲ್ಲಲ್ಲ, ಅದಕ್ಕಿಂತ ದೊಡ್ಡ ಪ್ರಾರಬ್ಧ ಏನಾದರೂ ಉಂಟಾ? ಅದಕ್ಕೆ ಈ ಜಗತ್ತಿನಲ್ಲಿ ಹೇಳೋದು ಗಂಡ ಮಕ್ಕಳು ಬೇಕು ಅಂತ.
ಕೆಲವರು ಹೇಳ್ತಾರೆ ಹೆಣ್ಣು ಹುಟ್ಟಿದ್ರೆ ಬಹಳ ದೊಡ್ಡ ಪುಣ್ಯ, ಉಭಯ ಕುಲವನ್ನು ಪಾವನ ಮಾಡ್ತಾಳೆ, ಹೆತ್ತ ಮನೆ ಅಂದ್ರೆ ತವರು ಮನೆ ಮತ್ತೆ ಗಂಡನ ಮನೆ, ಈ ಎರಡನ್ನೂ ಉದ್ಧರಿಸುವಂತಹ ಒಂದು ಶಕ್ತಿ ಹೆಣ್ಣಿಗಿದೆ ಅಂತ. ಜಗತ್ತಿನಲ್ಲಿ ಅಂತಹ ಹೆಣ್ಣು ಮಕ್ಕಳು ಇದ್ದಾರೆ, ನನಗೂ ಒಬ್ಬಳು ಮಕ್ಕಳು ಹುಟ್ಟಿದ್ದಾಳೆ. ಇದು ಈ ಮಳೆಗಾಲದ ಹೊಳೆ ಇದ್ದಂಗೆ, ಆಚಬದಿ ದಂಡೆನೂ ಹೋಯ್ತು, ಈಚಬದಿ ದಂಡೆನೂ ಹೋಯ್ತು, ಎಲ್ಲ ತೊಳ್ಕೊಂಡು ಹೋಗುವಂತ ಒಂದು ಸನ್ನಿವೇಶ. ಅಲ್ಲಿ ಕೊಟ್ಟ ಮನೆಯಲ್ಲಿ ಸರ್ವನಾಶ ಆಗೋದು, ಆ ವಂಶವೇ ಬೆಳೆದೇ ಇದ್ದಾಗ ಏನು ವ್ಯವಸ್ಥೆ ಆಗಬೇಕೋ ಅದನ್ನು ಮಾಡ್ಲಿಕ್ಕೆ ಹೊರಟಿದ. ಇಲ್ಲಿ ಈ ತಂದೆ ತಪಸ್ಸು ಬಿಟ್ಟು ಮಂದಿ ಮನೆ ಹಾಳು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋ ಪರಿಸ್ಥಿತಿ ತಂದಿಟ್ಟಿದ್ದಾಳೆ. ಇದು ಏನು ಮಾಡೋಣ ಹೇಳಿ, ನನ್ನ ಹೊಟ್ಟೆಯ ಸಂಕಟ ನನಗೆ ಗೊತ್ತು. ಇಂಥ ಒಂದು ದುಷ್ಕೃತ್ಯಕ್ಕೆ ನಾನು ಇಳಿದಿದ್ದೇನಲ್ಲ ಎನ್ನುವ ಕಾರಣದಿಂದ, ನನ್ನ ತಪಸ್ಸೆಲ್ಲ ವ್ಯರ್ಥವಾಗಿ ಹೋಗ್ತಾ ಇದೆಯಲ್ಲ ಎನ್ನುವ ಕಾರಣದಿಂದ ನನಗೆ ಒಂದು ಕಡೆ ಕಣ್ಣೀರು ಬರ್ತದೆ. ಇನ್ನೊಂದ್ಸಲ ಇನ್ನೊಂದು ಈ ಕೊಟ್ಟ ಮಾತು ಒಂದು ಉಂಟಲ್ಲ, ಕೊಟ್ಟ ಮಾತು ಅನ್ನುವ ಒಂದು ಕಾರಣದಿಂದ, ಅದು ಮಗಳಿಗೆ ಕೊಟ್ಟ ಮಾತು, ಅದನ್ನು ಉಳಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆಗೆ ಸಿಲುಕಿದ್ದೇನೆ. ನನ್ನ ಸತ್ಯ ಉಳಿಸ್ಕೋಬೇಕು, ಅವನ ಸತ್ಯ ಹಾಳು ಮಾಡಬೇಕು. ಇದು ಇದು ನೋಡಿ, ಎರಡು ಸತ್ಯದ ಮಧ್ಯದಲ್ಲಿ ಜಗಳ. ನನ್ನ ಸತ್ಯ ಉಳಿಯಬೇಕಾ, ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕಾ, ಅವನನ್ನು ಹೇಗಾದರೂ ಕೆಡಿಸಬೇಕು. ಈ ಪ್ರಾರಬ್ಧ ಯಾರಿಗೂ ಬೇಡಪ್ಪ, ಖಂಡಿತ ಬೇಡ. ಮತ್ತೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ನಾನು, ದೇವ್ರೇ ಮಕ್ಕಳನ್ನು ಕೊಡೋದಿದ್ರೆ ಇಂಥ ಮಕ್ಕಳನ್ನು ಮಾತ್ರ ಕೊಡಬೇಡ. ನನಗೆ ಹುಟ್ಟಿದಂಥ ಮಗಳು ಹುಟ್ಟಿದ್ರೆ ಅಪ್ಪನೂ ಹಾಳು, ಗಂಡನೂ ಹಾಳು, ಎಲ್ಲ ಹಾಳು. ಯಾಕಾದರೂ ಇಂಥ ಇದು ಯಾವ ಪ್ರಾರಬ್ಧದಿಂದ ಆಗಿದೆ ಅಂತ ಹೇಳಿದಲ್ಲ, ಹಿಂದೆ ಮಾಡಿದ ಕರ್ಮ ಅಂತ, ಹಿಂದಿನ ಯಾವ ಜನ್ಮದ ಏನಾಗಿದೆ ಅನ್ನೋದನ್ನು ಮನೆಗೆ ಹೋಗಿ ಮತ್ತು ಪುರುಸತ್ತಿದ್ದ ನೋಡ್ಬೋದು. ಹೋಗ್ಲಿ, ಏನು ಮಾಡೋದು ಹೇಳಿ, ಎಂತ ಮಾಡೋದು ಈಗ, ಏನಾದರೂ ಒಂದು ಉಪಾಯ ಮಾಡಲೇಬೇಕು, ಸೋಲ್ಲಿಕ್ಕೆ ಆಗೋದಿಲ್ಲಲ್ಲ. ಗಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂತ ಹೇಳುವ ಪರಿಸ್ಥಿತಿ ಬಂದು ಹೋಗಿದೆ. ಹೌದು, ಈ ಪುಣ್ಯಾತ್ಮ ಸತ್ಯ ಬಿಡೋದಿಲ್ಲ, ನಾವು ಇವನ್ನು ಬಿಡಿಸ್ಬೇಕು ಅನ್ನೋ ಹಠ ಬಿಡೋ ಆಗಿಲ್ಲ. ಇದು ಮುಕ್ತಾಯ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ. ಈಗ ಏನು ಮಾಡೋದು, ಏನು ಮಾಡುವ, ಹೋಗಿ ಆ ನಿಧಿಪತಿಯ ಕೆಳಗೆ ಇವನನ್ನ ಆಳು ಅನ್ನುವ ರೀತಿಯಲ್ಲಿ ಮಾಡಿಸಿದೆ. ಸಾಮ್ರಾಟನಾಗಿದ್ದವನು ಸಾಮಂತನ ಕೈ ಕೆಳಗೆ ಆಳಾಗಿದ್ದಾನೆ. ಅವನ ಹೆಂಡತಿ ಮಕ್ಕಳನ್ನಂತೂ ಕಳಿಸಿದ್ದಾಯ್ತು. ಅವರ 11 ದಿವಸದ ಶಿಶು ಹೊಟ್ಟೆ ಉರಿತದೆ ಸ್ವಾಮಿ. ಮನುಷ್ಯರು ಮಾಡೋ ಕೆಲಸವ ಅದು, ಋಷಿಗಳು ಮಾಡೋ ಕೆಲಸವ, ರಾಕ್ಷಸರು ಮಾಡೋ ಕೆಲಸ ನಾನು ಮಾಡಿದೆ. ಮತ್ತೆ ಅದಕ್ಕೆ ಇನ್ನು ಯಾವ ಇನ್ನು ಯಾವ ಜನ್ಮದಲ್ಲಿ ಏನು ಅನುಭವಿಸಬೇಕು ಗೊತ್ತಾಗುತ್ತೆ. ಇಂಥ ಒಂದು ಕ್ರೂರ ಕೃತ್ಯಗಳನ್ನು, ನಾನಾ ರೀತಿಯ ಕ್ರೂರ ಕೃತ್ಯಗಳನ್ನು ಮಾಡಿ ಅವನಿಗೆ ಕಷ್ಟ ಕೊಟ್ಟರು, ಆ ಪುಣ್ಯಾತ್ಮ ಸತ್ಯ ಬಿಡುವುದಿಲ್ಲ. ಸತ್ಯ ಅಂದರೆ ಕೇವಲ ಮಾತಾಡಿದ್ದು ಮಾತ್ರ ಅಂತ ಅಲ್ಲ, ಧರ್ಮಾಚರಣೆ ಅನ್ನೋ ದೃಷ್ಟಿಯಿಂದ. ಈಗ ಇದನ್ನು ಕೆಡಿಸುವುದಿದ್ರೆ ಹೇಗೆ, ಏನು ಉಪಾಯ ಮಾಡಬೇಕು? ನನ್ನ ತಲೆಯಲ್ಲಿ ಎಲ್ಲ ಖಾಲಿಯಾಗಿಬಿಟ್ಟಿದೆ. ಎಸಗುವೆನು ತಾನೆಲುತ ಬಂದ ಕುಸುಬ ಮಾಲನ ಮಂತ್ರವನು, ಎಸಗುವೆನು ತಾನೆಲುತ ಬಂದ ಕುಸುಮ ಬಾಣನ ಮಂತ್ರವನ್ನು ಬೋಧಿಸಿದ ನಾಗೇಗಿರುವಂತೆ. ಸದ್ಯಕ್ಕೆ ಇರೋದು ಒಂದು ದಾರಿ ಕಾಣ್ತದೆ. ಈ ನೇಪಾಳದ ರಾಜ ನಿಧಿಪತಿ ಏನಿದ್ದಾನೆ, ನಿಧಿಪತಿಗೆ ಒಬ್ಬಳು ಮಗಳಿದ್ದಾಳೆ. ಮಗಳಿದ್ದಾಳೆ, ಹೌದಾ? ಈ ಮಗಳ ತಲೆ ಕೆಡಿಸಿದ್ರೆ ಹೆಂಗೆ? ಹೌದಾ? ಹೌದು, ಅವಳಿಗೆ ಕಾಮದ ಹುಚ್ಚಿ ಏರು ಹಾಗೆ ಮಾಡಬೇಕು. ಹಾಗೆ ಮಾಡಿ ಈ ಚಿತ್ರಕೇತನಿಗೆ ಗಂಟು ಬಿಡಬೇಕು ಅವಳು. ಆ ರೀತಿಯಲ್ಲಿ ಹೋಗಿ ಚಿತ್ರಕೇತನನ್ನು ಪೀಡಿಸಿ ಅದರ ಮೂಲಕವಾಗಿ ಅವನು ಧರ್ಮಭ್ರಷ್ಟ ಆಗುವ ಹಾಗೆ ಮಾಡಿ ಆ ಹೊತ್ತಿನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ತದೆಯೋ ನೋಡ್ಬೇಕು. ನೋಡುವ, ಅದಕ್ಕೆ ಇನ್ನು ತಡ ಮಾಡೋದಲ್ಲ.
ಅವಳಿಗೆ ಹೋಗಿ ಈ ಮನ್ಮಥ ಮಂತ್ರೋಪದೇಶ ಆಗುವ ಹಾಗೆ, ನಾವು ಪ್ರತ್ಯಕ್ಷ ಹೋಗಬೇಕು ಅಂತ ಇಲ್ಲ, ಇಲ್ಲಿಂದ ವ್ಯವಸ್ಥೆ ಮಾಡಲಿಕ್ಕೆ ಬರ್ತದೆ ನಮಗೆ. ಆ ರೀತಿಯಲ್ಲಿ ಅವಳಲ್ಲಿ ಕಾಮದ ಪಿತ್ತ ಕೆರಳುವ ಹಾಗೆ ಮಾಡಿ ಈ ಚಿತ್ರಕೇತನ ಅವಸ್ಥೆ ಏನಾಗ್ತದೆ ಅನ್ನೋದನ್ನು ನೋಡಬೇಕು. ಮತ್ತೆ ಇಷ್ಟೊತ್ತಿನವರೆಗೂ ಸ್ವಾರಸ್ಯ ಉಂಟು. ಈಗ ಇಲ್ಲಿಯವರೆಗೆ ಏನು ಬರೀ ಗೋಳಾಟ ಮತ್ತೊಂದು ಮದೊಂದು ಆಯ್ತಲ್ವಾ, ಒಂದು ಶೃಂಗಾರ ಸನ್ನಿವೇಶ ಇರಲಿ ನೋಡುವ, ಅವಳು ಬರಲಿ ಅದನ್ನು ನೋಡುವ. ನೀವು ನೋಡ್ತಾ ಇರಿ, ಪದ್ಯ ಚಲೋ ಹೇಳ್ಬೇಕು. ಕಂದಳ ನುಡಿ ನಿಜವೆಲ್ಲ, ಕಂದಳ ನುಡಿ ನಿಜವೆಲ್ಲ, ಬಂದಿದ್ದ ಜನರಿಂದ ಅವನ ಹೊರೆ ಮನೆಯೊಳಗಿಸಿ ಕೇಶರಾಶಿಯನ್ನ ಕೆದರಿಕೊಂಡು ಹಣೆಯಲ್ಲಿರುವ ಬಟ್ಟನ್ನ ಒಲಿಸಿಕೊಂಡು ಬಂದಂತಹ ಮಗಳು ಏನಾಯಿತು ಅಂತ ಕೇಳಿದರೆ, ನಮ್ಮಲ್ಲಿ ಸಾಮಂತನಾಗಿ ಬಂದಂತಹ ಸತ್ಯವ್ರತ ತನ್ನನ್ನ ಮಾರನಾಟಕ್ಕೆ ಕರೆದ ಅಂತ ದೂರಿಟ್ಲು. ತಾಯಿಯೇ ತಾಯಿಯ ಸ್ವರೂಪದಲ್ಲಿರುವಂತಹ ಮಗಳು, ಕೆಲವು ದಿನಗಳಲ್ಲಿ ವಿವಾಹ ಸಂಸ್ಕಾರಕ್ಕೆ ಅರ್ಹತೆಯನ್ನ ಪಡೆದಂತಹ ಮಗಳೇ ಬಂದು ಈ ಮಾತನ್ನ ಆಡುತ್ತಾಳೆ ಅಂತ ಆದರೆ, ತಂದೆಯಲ್ಲಿಯೇ ಬಂದು ದೂರನ್ನ ಈತಾಳೆ ಅಂತ ಆದರೆ, ಇನ್ನು ಉಳಿದವರಲ್ಲಿ ವಿಚಾರಣೆ ಮಾಡಲಿಕ್ಕುಂಟು. ಹಾಗಾದರೆ ನಾವು ನಂಬಿಕೊಂಡು ಬಂದಂತಹ ವಿಚಾರಕ್ಕೆ ಬಹಳ ವಿರುದ್ಧವಾದ ರೀತಿಯಲ್ಲಿ ಸತ್ಯವ್ರತ ನಡೆದುಕೊಂಡ ಅನೂಹ್ಯವಾದಂತಹ ಘಟನೆ ಇದು ಅಂತ ಭಾವಿಸಿಕೊಳ್ಳುತ್ತೇನೆ. ಇನ್ನು ಹಾಗೆ ನೋಡುವುದಕ್ಕಿಲ್ಲ, ಪ್ರಸಂಗಕ್ಕೊಂದು ಹೊಸ ತಿರುವು ಬರಬೇಕು, ಅವನನ್ನ ಒಳಗೆ ಅಟ್ಟಬೇಕು. ಹೇಳಿದ್ದೇನೆ ಸೇವಕರಿಗೆ, ನೇರವಾಗಿ ಅವನನ್ನ ಕಾರಾಗೃಹಕ್ಕೆ ಅಟ್ಟಿ ಎನ್ನುವ. ಅರಿತನರಿದನು ಉಪಾಯವನು ಎನ್ನುತ್ತಾಗ ವಿಜಯವರ್ಮ ಶಿಷ್ಯರ ಘಟನೆಗಳ ಚಿತ್ರಕೇತನಿಗೆ ಒಂದು ವ್ಯವಸ್ಥೆ ಆಯಿತು, ಸೆರೆಮನೆಯ ವಾಸ ಸದ್ಯಕ್ಕಿರಲಿ. ಸೆರೆಮನೆಯೊಳಗೆ ಇದ್ದು ಎಷ್ಟರ ಮಟ್ಟಿಗೆ ಸತ್ಯವನ್ನು ಕಾಯ್ದುಕೊಳ್ತಾನೆ ಅನ್ನೋದನ್ನು ನೋಡಬೇಕು. ಅಲ್ಲಿ ಸುಳ್ಳು ಹೇಳೋ ಸಂದರ್ಭ ಬರುವುದಿಲ್ಲ, ಇರಲಿ ಅವನು ಒಳಗಿರಲಿ, ಒಂದಷ್ಟು ದಿವಸ ಕಷ್ಟ ಅನುಭವಿಸ್ಲಿ, ಇದರಿಂದ ಹೆಚ್ಚು ಪ್ರಯೋಜನ ಆಗುವುದಿಲ್ಲ. ಇವನು ಒಳಗೇ ಇರಬಾರದು, ಮತ್ತು ಹೊರಗೆ ಬರೋ ಹಾಗೆ ವ್ಯವಸ್ಥೆ ಆಗಬೇಕು, ಅದಕ್ಕೂ ಏನಾದರೂ ಮಾಡಬೇಕು. ಅದಕ್ಕಿಂತ ಮೊದಲು ದೇವಶರ್ಮನ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಲ್ಲ. ಅವನು ಆಶ್ರಯವನ್ನು ಕೊಟ್ಟಿದ್ದಾನೆ ಚಾರುಮತಿ ಮತ್ತೆ ಚಿತ್ರಾಂಗರಿಗೆ. ಅವರು ಅಲ್ಲಿ ಆಶ್ರಮದಲ್ಲಿ ಇದ್ರೆ ನಮ್ಮ ಕೆಲಸ ಆಗುವುದಿಲ್ಲ. ಅಲ್ಲಿ ಸುಖವಾಗಿ ಬೆಳೆದಾನೆ, ಈ ಸುಮಾರು ಸಾಕಷ್ಟು ಬೆಳೆದಿದ್ದಾನೆ ಹುಡುಗ. ಅವನಿಗೆ ಉಪನಯನ ಇತ್ಯಾದಿಗಳೆಲ್ಲ ಆಗಿ ಶಸ್ತ್ರವಿದ್ಯೆಯನ್ನೆಲ್ಲ ಉಪದೇಶ ಮಾಡಿದ್ದಾನೆ, ಅದೆಲ್ಲ ಬೇಕದು. ಈಗ ಇಂದ ಮೇಲೆ ಅಲ್ಲಿಂದ ಹೊರಡಿಸುವ ಕಾರ್ಯಕ್ರಮ ಮಾಡಬೇಕು ಅಲ್ವಾ. ಚಾರುಮತಿ ಆ ಆಶ್ರಮದಲ್ಲಿ ಇದ್ರೆ ಪ್ರಯೋಜನ ಆಗುವುದಿಲ್ಲ, ಈ ಕಥೆಗೆ ಮುಕ್ತಾಯವೇ ಆಗೋದಿಲ್ಲ. ಆದ್ರಿಂದ ಚಾರುಮತಿಯನ್ನ ಅಲ್ಲಿಂದ ಹೊರಡಿಸುವುದಕ್ಕಾಗಿ ಏನು ಉಪಾಯ ಮಾಡುವ? ಕೆಲವು ದಿವಸ ನಾವು ಸ್ವಲ್ಪ ವೇಷ ಮಾಡೋದು ಕಲಿಬೇಕಾಗಿದೆ. ಇಲ್ಲಿವರೆಗೆ ಆ ಸಂಸ್ಕಾರ ಆಗಿರಲಿಲ್ಲ, ಆಗಲಿ ನನ್ನ ಮಗಳ ಅನುಗ್ರಹದಿಂದ ಭವಿಷ್ಯಕ್ಕಾಗಿ, ಅವಳ ಅನುಗ್ರಹದಿಂದ ಅದನ್ನೂ ಒಂದು ಕಲಿತ ಅಪ್ಪ ಅಂತ ಆಗಬೇಕು. ಅದಕ್ಕೆ ವೇಷವನ್ನು ಮರೆಸಿಕೊಂಡು ಈ ದೇವಶರ್ಮನ ಶಿಷ್ಯರ ಬಳಗದಲ್ಲಿ ಹೋಗಿ ಸೇರ್ಕೋಬೇಕು. ಅನಂತರ ಯಜ್ಞ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿ ಅದಕ್ಕೆ ಪ್ರೇರೇಪಣೆ ಕೊಟ್ಟು ಅವನು ಮಹತ್ವಾದಂತಹ ಯಜ್ಞವೊಂದನ್ನು ಕೈಕೊಳ್ಳುವ ಹಾಗೆ ಮಾಡಿ ಆ ಯಜ್ಞದ ಅರ್ಧದಲ್ಲಿಯೇ ಬೆಂಕಿ ನಂದು ಹಾಗೆ ಮಾಡಿ ಬೆಂಕಿ ನಂದಿಸಿದವಳು ಚಾರುಮತಿ ಅಂತ ಮಾಡಿಸಿದ್ರೆ ಅವಳನ್ನ ಹೊರಗೆ ಹಾಕೋದಿಲ್ವಾ? ಖಂಡಿತ ಹೊರಗೆ ಹಾಕ್ತಾನ ಇಲ್ಲೋ ಅನ್ನೋದನ್ನು ನೋಡ್ಲಿಕ್ಕೆ ನಾನೇ ಇರಬೇಕು. ಶಿಷ್ಯನ ವೇಷದಲ್ಲಿದ್ದು ಅವನಿಗೆ ಉಪದೇಶ ಮಾಡುವ ಹಾಗೆ ಅವನಿಗೆ ಉಪದೇಶ ಮಾಡಿ
ಏನಾದರೂ ಅನರ್ಥವನ್ನು ಮಾಡೇ ಮಾಡ್ತೇನೆ ನೋಡು. ಏನು ಮಾತು ಕೇಳ್ತಾ ಇದ್ದೆ? ಯುದ್ಧವಾದನು ಕೇಳಿ ಎಂದ ಮಾತನು ಕೇಳಿ ವಿಜಯನಂತು ಕ್ರೇಜವನು ಕಾಣಿ ಇಂದಿರಾಗೆ ಅಂದುಕೊಂಡು ಬಿಸುಡುವುದು ಚಂದ್ರದ ಕಾರ್ಯವೇ ಎಂದು ಅನೇಕ ದಿವಸಗಳಿಂದ ಆಶ್ರಮಕ್ಕೆ ಸಣ್ಣ ಸಣ್ಣ ಅಪಶಕುನಗಳಾಗ್ತಾ ಇತ್ತು. ಕಾರಣ ಏನು ಅಂತ ಗೊತ್ತಾಗುತ್ತಿರಲಿಲ್ಲ. ಅದನ್ನೆಲ್ಲವನ್ನೂ ನಿರ್ಲಕ್ಷಿಸಿ ಬಹುದೊಡ್ಡ ಯಜ್ಞವೊಂದನ್ನ ಕೈಕೊಂಡಾಗ ಯಜ್ಞದ ಬೆಂಕಿ ಅರ್ಧದಲ್ಲಿಯೇ ನಂದಿ ಹೋಯಿತು, ಆಶ್ಚರ್ಯವಾಗಿ ಹೋಯಿತು. ಹೀಗೂ ಆಗಲಿಕ್ಕೆ ಸಾಧ್ಯವೇ ಇದು ಅಂತ ಯಜ್ಞದಲ್ಲಿ ಕುಳಿತಂತಹ ನನ್ನ ಶಿಷ್ಯಂದ್ರನ್ನ ಕೇಳಿದಾಗ ಯಜ್ಞದ ಬೆಂಕಿ ನಂದುವುದಕ್ಕೆ ಕಾರಣರಾದವಳು ಚಾರುಮತಿ, ಅವಳನ್ನ ಕೊಂದು ಕಳೆಯುವುದೇ ಸೂಕ್ತ, ಕೊಂದು ಕಳೆಯದೇ ಇದ್ರೆ ಈ ಆಶ್ರಮದಲ್ಲಿ ತಾವಿರುವುದಿಲ್ಲ ಎಂಬ ಬೆದರಿಕೆಯನ್ನು ಹಾಕಿದ್ರು. ಯಾರು ಇರಬೇಕಾದವರು, ಯಾರು ಹೋಗಬೇಕಾದವರು? ಚಾರುಮತಿ ಅನಾಥಳಾಗಿ ಇಲ್ಲಿಗೆ ಬಂದವಳು. ತಂದೆಯ ಸ್ಥಾನದಲ್ಲಿ ನಾನು ನಿಲ್ತೇನೆ ಅಂತ ಅವಳಿಗೆ ಹೇಳಿ ಕರ್ಕೊಂಡು ಬಂದಿದ್ದೆ. ನನ್ನ ಕರ್ತವ್ಯವನ್ನು ಪೂರೈಸಿದ್ದೇನೆ. ಅವಳ ಮಗ ಚಿತ್ರಾಂಗ ಈ ಹೊತ್ತು ಪ್ರಾಪ್ತ ವಯಸ್ಕನಾಗಿದ್ದಾನೆ. ಶಸ್ತ್ರಶಾಸ್ತ್ರ ಎರಡರಲ್ಲಿಯೂ ಪರಿಣತಿಯನ್ನು ಹೊಂದಿದ್ದಾನೆ. ಈ ಕಾಲದಲ್ಲಿ ಅವಳು ಇಂತಹ ಕೃತ್ಯವನ್ನು ಎಸಗುತ್ತಾಳೆ, ಅವಳಿಂದಾಗಿ ಆಶ್ರಮದಲ್ಲಿ ಈವರೆಗೆ ನಮ್ಮ ಜೊತೆಗಿದ್ದವರು ಬಿಟ್ಟು ಹೋಗ್ತಾರೆ ಅಂತಾದ್ರೆ ನಮ್ಮ ಜೊತೆಗಿದ್ದವರನ್ನ ಬಿಟ್ಟು ಕೊಡುವುದಲ್ಲ. ಹಾಗಾದ್ರೆ ಚಾರುಮತಿಯನ್ನು ಕೊಂದು ಕಳೆಯೋಣ ಅಂತ ಎಣಿಸಿದ್ರೆ ಮಗಳೋಪಾದಿಯಲ್ಲಿ ಅವಳನ್ನು ಬೆಳೆಸಲಿಲ್ಲವೇ? ನಾನು ನನ್ನ ಮನಸ್ಸಿನಲ್ಲಿ ಕಿಂಚಿತ್ತೂ ದೋಷವನ್ನಿಟ್ಟುಕೊಳ್ಳದೆ ಕಲಿಸಬೇಕಾದ ಸಕಲ ವಿದ್ಯೆಯನ್ನು ಚಿತ್ರಾಂಗನಿಗೆ ದಾರಿ ಎರೆಯಲಿಲ್ವೇ ನಾನು? ಹಾಗಾದ್ರೆ ನನ್ನ ಮಗಳ ಮಗ ಅವ, ನನ್ನ ಮಗಳೋಪಾದಿಯಲ್ಲಿರುವವಳು ಚಾರುಮತಿ, ಇವಳನ್ನು ಕೊಂದು ಕಳೆದ್ರೆ ಆ ದೋಷ ನನಗಂಟ್ಲಿಕ್ಕಿಲ್ವೇ? ಛೇ, ಏನು ಮಾಡಲಿ? ಕೊಂದು ಕಳೆಯದೇ ಇದ್ರೆ ಇವರು ಆಶ್ರಮದಲ್ಲಿರುವುದಿಲ್ಲ. ಇಲ್ಲ, ಇದಕ್ಕೊಂದು ಉಪಾಯವನ್ನೇ ಮಾಡಬೇಕು. ಇವರೂ ಇರಬೇಕು, ಚಾರುಲತೆ ಶಿಕ್ಷಿಸಲ್ಪಡಬೇಕು. ಹಾಗಾದ್ರೆ ಅವಳನ್ನೇ ಕರೆದು ಹೇಳುತ್ತೇನೆ. ಚಾರುಮತಿ ದೇವಶರ್ಮರೇ, ಆಶ್ರಮವಾಸಿಗಳ ಅವಕೃಪೆಗೆ ನೀನು ಪಾತ್ರಳಾಗಿದ್ದೀಯ. ಯಾಕೆ, ಏನಾಯ್ತು? ಏನು ಅಂತ ಗೊತ್ತಿಲ್ಲ. ನನ್ನಿಂದ ಇಲ್ಲಿ ನಡೆಯುವಂತಹ ಎಲ್ಲ ಅವಘಡಗಳಿಗೂ ನೀನೇ ಕಾರಣ ಅಂತ ಆಶ್ರಮವಾಸಿಗಳು ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಜೊತೆಗೆ ನಿನ್ನ ಶಿಕ್ಷಿಸದೇ ಇದ್ರೆ ತಾವು ಈ ಆಶ್ರಮದಲ್ಲಿ ಇರುವುದಿಲ್ಲ ಅಂತ ಹಠ ಹಿಡಿಯುತ್ತಾ ಇದ್ದಾರೆ. ನೀನು ನನಗೆ ಅನಿವಾರ್ಯ ಅಲ್ಲ, ಈಗ ನಾನು ನಿನಗೆ ಅನಿವಾರ್ಯ ಅಲ್ಲ. ಯಾಕೆ, ಬೆಳೆದು ನಿಂತ ಮಗನಿದ್ದಾನೆ ನಿನಗೆ ಕೈಯಾಸರೆಗಾಗಿ. ನಿನ್ನನ್ನು ಶಿಕ್ಷಿಸಬೇಕು ಅಂತ ಆಶ್ರಮವಾಸಿಗಳ ಒತ್ತಾಯ, ಏನು ಮಾಡೋಣ ಹೇಳು? ನಿನ್ನ ರಕ್ಷಿಸಿದ ಕೈಗಳಿಂದ ಶಿಕ್ಷಿಸುವ ಮನಸ್ಸು ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ, ಹಾಗಂತ ಶಿಕ್ಷಿಸದೆ ಉಪಾಯ ಇಲ್ಲ. ಚಾರುಮತಿ, ಇದು ನಿನಗೆ ಕೊಡಬೇಕಾದಂತಹ ಶಿಕ್ಷೆ ಅಂದ್ರೆ, ಯಾವ ಆಶ್ರಮವನ್ನು ನಂಬಿ ನೀನು ಈವರೆಗೆ ಇದ್ದೀಯೋ, ಯಾರ ಕೃಪಾಶ್ರಯದಲ್ಲಿ ನೀನು ಈವರೆಗೆ ಬದುಕನ್ನು ಕಂಡುಕೊಂಡಿದ್ದೀಯೋ ಅದನ್ನ ತಪ್ಪಿಸ್ತೇನೆ. ಈಗಲೇ ನನ್ನ ಆಶ್ರಮವನ್ನು ಬಿಟ್ಟು ಮಗನೊಡನೆ ಕಾರಿನತ್ತ ನಡೆ, ನೀನು ಹೊರಟೋಗಿ ಇಲ್ಲಿಂದ, ನನಗೆ ಮುಖ ತೋರಿಸಬೇಡ. ಮಗನೇ, ಇನ್ನು ಮೇಲೆ ನನಗೆ ನೀನು ನಿನಗೆ ನಾನು. ಅಮ್ಮ, ಇಲ್ಲಿಗೆ ಬರುವಾಗ ಪ್ರಪಂಚ ಏನು ಅಂತ ನಿನಗೆ ಗೊತ್ತಿರಲಿಲ್ಲ. 11 ದಿವಸಗಳ ಕೂಸಾದಂತ ನಿನ್ನನ್ನು ಕರಕೊಂಡು ನಾನು ಬಂದಿದ್ದೆ. ಹೌದಮ್ಮ. ಬದುಕಿನಲ್ಲಿ ಶಾಶ್ವತ ಯಾವುದು ಅಶಾಶ್ವತ ಯಾವುದು ಎನ್ನುವ ತೊಳಲಾಟದಲ್ಲಿಯೇ ನಾನಿದ್ದೇನಪ್ಪ. ಅವತ್ತು ನೆಲೆ ಇರಲಿಲ್ಲ. ಈ ಪುಣ್ಯಾತ್ಮರು ದೇವಶರ್ಮರು ನೆಲೆ ಕೊಡುತ್ತೇನೆ ಅಂತ ಹೇಳಿದರು. ಪಾಪ ಅವರೇನು ತಪ್ಪಿ ಆಡ್ಲಿಲ್ಲ, ಆಡಿದ್ದಕ್ಕೆ ಸರಿಯಾಗಿ ನಡ್ಕೊಂಡಿದ್ರು.
ಅವರ ಸಹಾಯದಿಂದಲೇ ನಿನ್ನನ್ನು ಇಷ್ಟು ದೊಡ್ಡವನನ್ನಾಗಿ ಬೆಳೆಸಲಿಕ್ಕೆ ನನಗೆ ಸಾಧ್ಯ ಆಯಿತು. ಎಲ್ಲಿ ಯಾವ ಸಂಸ್ಕಾರಗಳು ನಿನಗೆ ವೈಭವೋಪೇತವಾಗಿ ನಡೆಯಬೇಕಿತ್ತೋ ಆ ಮಟ್ಟಿಗೆ ಅಲ್ಲವಾದರೂ ಈ ಪ್ರಶಾಂತವಾದಂತಹ ಆಶ್ರಮದ ಪರಿಸರದಲ್ಲಿ ನಿನಗೆ ಕಾಲಕ್ಕೆ ಸರಿಯಾಗಿ ಉಪನಯನ ಸಂಸ್ಕಾರವನ್ನೂ ಮಾಡಿಸಿದೆ ನಾನು. ಏನೋ ಕರುಣಾಳುಗಳು ಶಸ್ತ್ರಶಾಸ್ತ್ರ ವಿದ್ಯೆಯನ್ನು ನಿನಗೆ ಒದಗಿಸಿಕೊಟ್ರು. ಏನೋ ಬದುಕು ಎಲ್ಲಿಯೋ ಒಂದು ಕಡೆ ಸರಿಯಾಗ್ತಾ ಇದೆ ಅಂತ ಅಂದುಕೊಳ್ಳೋ ಹೊತ್ತಿಗೆ ಮತ್ತೆ ಒಂದು ಘಟನೆ ನಡೆದು ಹೋಗಿದೆ. ಏನಮ್ಮ ಏನಾಯ್ತು ಅಂತ ನನಗೆ ಗೊತ್ತಾಯ್ತು. ಹಾಗಂತ ಅವರು ತೀರಾ ನನಗೆ ಬಾಯ್ಬಿಟ್ಟು ಹೇಳಲಿಲ್ಲ. ಬೇಸರ ಉಂಟು ಅದ್ರ ಬಗ್ಗೆ. ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಹೊಣೆ ಅಂತ ಒಂದು ಮಾತಿದೆ. ನಾನೊಬ್ಬಳು ಹತಭಾಗ್ಯಳು, ನಾನಿದ್ದಲ್ಲಿ ಕೆಡುಕಾಗ್ತದೆ ಅಂತ ಇವ್ರ ಮನಸ್ಸಿಗೆ ಬಂದಿತ್ತೇನು. ಅದಕ್ಕಾಗಿ ಆ ದೇವಶರ್ಮರು ಮಾಡ್ತಾ ಇದ್ದಂತ ಒಂದು ಯಾಗದಲ್ಲಿ ಅಗ್ನಿ ಆರಿ ಹೋಯಿತು, ಬೆಂಕಿ ನಂದಿ ಹೋಯಿತು ಎನ್ನುವ ಕಾರಣಕ್ಕಾಗಿ ಅದಕ್ಕೆಲ್ಲ ಇವಳು ಕಾರಣ, ಇವಳಿಂದಾಗಿ ಆದದ್ದು ಅಂತ ನನ್ನ ಮೇಲೆ ಅಪವಾದವನ್ನು ಹೊರಿಸಿದರು. ಎಲ್ಲಿಯ ತನಕ ನಮ್ಮ ಮನಸ್ಸಿಗೆ ಸತ್ಯ ಏನು ಅಂತ ಗೊತ್ತಿರ್ತದೆ ಆ ಅಂತಃಸಾಕ್ಷಿಯೇ ನಮಗೆ ಧಾರಾಳವಾಗಿ ಸಾಕು ಬದುಕಲಿಕ್ಕೆ. ಯಾರೋ ಅಪವಾದ ಹೊರಿಸಿದ್ರು ಅಂತ ಹೇಳಿ ನಾನು ಕುಗ್ಗೋದಿಲ್ಲ, ಆದರೆ ಪರಿಣಾಮವನ್ನಂತೂ ಮಾತ್ರ ನಾವು ಅನುಭವಿಸಲೇಬೇಕು. ಆಶ್ರಮದಿಂದ ನಮ್ಮನ್ನು ಹೊರಹಾಕಿದ್ದಾರೆ. ಬದುಕೇ ಒಂದು ಪ್ರಯಾಣ, ಆ ಜೀವನ ಮಾರ್ಗದಲ್ಲಿ ಪ್ರಯಾಣಿಕರಾದಂತಹ ನಾವು ಎಲ್ಲಿಯೋ ಒಂದೆಡೆ ನಿಲ್ಲುತ್ತೇವೆ, ತಂಗುತ್ತೇವೆ. ಮರದ ನೆರಳಾಗಿರಬಹುದು ಅಥವಾ ಯಾರೋ ಕರುಣಾಳುಗಳ ಮನೆಯಾಗಿರಬಹುದು. ನಮ್ಮ ಮನೆಯೇ ನಮಗೆ ಸ್ಥಿರ ಅಲ್ಲ ಅಂತ ಆದ ಮೇಲೆ ಇವೆಲ್ಲ ಇನ್ನೆಷ್ಟು ಸ್ಥಿರವೋ ನಮಗೆ. ಏನೇ ಆಗಲಿ, ಹುಟ್ಟಿಸಿದ ದೇವರು ಹುಲ್ಲನ್ನಂತೂ ಮೇಯಿಸಿಯೇ ಮೇಯಿಸ್ತಾನೆ, ಅದನ್ನು ಮಾಡದೆ ಹೋಗೋದಿಲ್ಲ. ಬೆಳಕನ್ನು ಅರಸಿಕೊಂಡು ಕಾಡಿನ ಕತ್ತಲೆಯಿಂದ ಹೊರಗೆ ಹೋಗೋಣ. ಅಮ್ಮ, ನಡೆದಂತಹ ಘಟನೆಗಳನ್ನೆಲ್ಲ ನೋಡಿದ್ರೆ ಬಹುಶಃ ನಾನೇ ಹತಭಾಗ್ಯ ಅಂತ ಅನಿಸುವುದು. ನಾನು ಹುಟ್ಟಿದ ಕ್ಷಣದಲ್ಲಿ ನೀವು ನಾಡನ್ನ ತೊರೆಯಬೇಕಾದಂತಹ ಸ್ಥಿತಿ, ನಾನು ಬೆಳೆದ ನಿಂತ ಈ ಕಾಲದಲ್ಲಿ ಸಿಕ್ಕಿದ ಒಂದು ನೆಲೆಯನ್ನೂ ತೊರೆಯಬೇಕಾದ ಅನಿವಾರ್ಯತೆ. ಆದರೆ ಒಂದು ಸಮಾಧಾನದ ಮಾತಾಡ್ತೇನಮ್ಮ, ನಾಡನ್ನ ನೀವು ತೊರೆಯುವಾಗ ನಾನು ಹೊಸಗೂಸಾಗಿದ್ದೇನೆ, ಈಗ ಈ ನೆಲೆಯನ್ನ ತೊರೆಯುವಂತಹ ಹೊತ್ತಿನಲ್ಲಿ ನಾನು ಬೆಳೆದು ನಿಂತಿದ್ದೇನೆ. ರಕ್ಷಣೆಗೆ ಯಾರು ಅಂತ ಯೋಚಿಸಬೇಕಾದಿಲ್ಲ. ತಂದೆಯ ಸ್ಥಾನದಲ್ಲಿ ನಿಂತು ಅನ್ನವನ್ನಿತ್ತವರು, ವಿದ್ಯಾಭ್ಯಾಸವನ್ನ ಮಾಡಿದವರು, ಪ್ರಪಂಚದಲ್ಲಿ ನಾಡಿನಲ್ಲಾಗಲಿ ಕಾಡಿನಲ್ಲಾಗಲಿ ಬದುಕಬೇಕಾದಂತಹ ಒಂದು ಸಾಮರ್ಥ್ಯವನ್ನ, ಬದುಕಬಲ್ಲಂತಹ ಸಾಮರ್ಥ್ಯವನ್ನ ನನಗೆ ಒಗ್ಗೂಡಿಸಿಕೊಟ್ಟಿದ್ದಾರೆ. ಅಷ್ಟಿರುವಾಗ ಕೈಯಲ್ಲಿ ಆಯುಧ ಉಂಟು ರಕ್ಷಣೆಗೆ ಬೇಕಾಗಿ. ಅಮ್ಮ, ನಾನು ಹುಟ್ಟಿದ ಕ್ಷಣದಿಂದ ನಿಮಗೆ ನಾನಾಗಿ ಏನನ್ನೂ ಕೊಡಲಾರದೆ ಹೋದೆ, ಆದ್ರೆ ಬೆಳೆದ ನಿಂತ ಮಗನಾಗಿ ಕೊನೆಯ ಕ್ಷಣದಲ್ಲಿ ನಿಮ್ಮ ರಕ್ಷಣೆಯನ್ನಾದರೂ ಮಾಡಿಕೊಂಡು ನಿಮ್ಮನ್ನು ಹಿಂಬಾಲಿಸಿ ಬರ್ತೇನಮ್ಮ. ಮಗನೇ, ಅಮ್ಮ, ಬಂದಿರುವ ಕಷ್ಟಗಳ ಪರಂಪರೆಯನ್ನ ನಿನ್ನಿಂದಲೇ ನಾನು ತೊಡಕೊಳ್ಳಬೇಕು. ಮುಂದಕ್ಕೆ ಹೋಗೋಣ, ಹೋಗೋಣ. ಆದಿ ಮಗು, ಅಮ್ಮ, ಇದು ನಿನಗೆ ಪುನರ್ಜನ್ಮವೋ? ಗೊತ್ತಾಯ್ತಾ ನಿನಗೆ? ಎಚ್ಚೆತ್ತು ನೋಡಿದ್ರೆ ಕೆಲವು ಕಾಲ ನಾನು ನಿದ್ದೆ ಬಂದವಂತೆ ಇದ್ದೆ ಅಂತ ನನಗೆ ಅನ್ನಿಸುವುದು. ನಿದ್ರೆ ಎಲ್ಲ ಚಿರನಿದ್ರೆಯೇ ಆಗಿತ್ತು. ಮಾರ್ಗ ಮಧ್ಯದಲ್ಲಿ ಬಾಯಾರಿದಂತಹ ನಾನು ಬಾಯಾರಿಕೆಗೆ ನೀರು ಬೇಕು ಅಂತ ಕೇಳಿದಾಗ ಕೊಳಕಿಳಿದವನು ನೀನು. ನೀರು ತರ್ತೇನೆ ಅಂತ ಹೇಳಿದೆ. ಅದದ್ದೇನು ಅಲ್ಲಿ? ಯಾವುದೋ ಒಂದು ಘೋರಾಕಾರದಿಂದ ಬಂದಂತಹ ಸರ್ಪ ಕಡಿದದ್ದನ್ನು ಕಂಡಿದ್ದೆ ಅಷ್ಟೇ. ತಲೆ ತಿರುಗಿ ಬಿದ್ದೆ. ಮುಂದೇನಾಯ್ತು ಗೊತ್ತಿಲ್ಲ. ನಾನು ಹೇಳ್ತೇನೆ. ಏನಮ್ಮ? ಬದುಕಲಿಕ್ಕಿದ್ದಂತ ಒಂದೇ ಒಂದು ಆಸರೆಯಾದಂತ ನನ್ನ ಮಗನೂ ಈ ರೀತಿ ಹಾವು ಕಡಿದು ಸತ್ತು ಹೋದನಲ್ಲ, ಇನ್ನು ನನಗಾದ್ರೂ ಬದುಕಿಯಾಕೆ ಬೇಕು ಅಂತ ಯಾವ ಕೊಳದಲ್ಲಿದ್ದ ಉರಗ ನಿನ್ನನ್ನು ಕಚ್ಚಿತೋ ಅದೇ ಕೊಳಕ್ಕೆ ನಾನೂ ಇಳಿದೆ. ನೋಡು, ಸಾವು ಬೇಕೆಂದು ಬಯಸಿದವರಿಗೆ ಬರೋದಿಲ್ಲ. ನಾನು ಇಳಿದಾಗ ಉರಗ ನನ್ನನ್ನು ಕಚ್ಚಲಿಲ್ಲ, ಅದರ ಬದಲಾಗಿ ಒಂದು ದಿವ್ಯವಾದಂತಹ ಸುಂದರವಾದಂತಹ ರೂಪವನ್ನು ಧರಿಸಿದ ಹೆಣ್ಣಾಗಿ ಹೊರಗೆ ಬಂತು. ಓಹ್, ಅದು ಆಡಿದ್ದನ್ನು ಕೇಳಿದ್ದೀಯೇ ನೀನು? ನಾನು ಕಣ್ತೆರೆದು ನೋಡುವಾಗ ಅಸ್ಪಷ್ಟವಾಗಿ ಯಾವುದೋ ಒಂದು ಆಕೃತಿ ತೆರಳುತ್ತಿದ್ದದನ್ನು ಕಂಡಿದೆ ಅಷ್ಟೇ. ಏನಾಯ್ತು ಅಂತ ಗೊತ್ತಾಗಲಿಲ್ಲ. ತುಂಬರು ಎನ್ನುವಂತ ಖೇಚರನ ಪತ್ನಿಯಂತೆ ಗಂಡ ಹೆಂಡಿರು ಸಾಗುತ್ತಿರುವಾಗ ಆ ತುಂಬರು ತನ್ನ ಹೆಣ್ಣಿನ ಸಂಗಾಪೇಕ್ಷೆಯನ್ನು ಬಯಸಿದಾಗ ಇದು ಒಪ್ಪದಿದ್ದ ಕಾರಣ ಶಾಪಗ್ರಸ್ತಳಾಗಿ ಉರಗವಾಗಿ ಕೆಳಗೆ ಬಿದ್ದವಳಂತೆ.
ನೋಡು, ನಮ್ಮಿಂದಾಗಿ ಯಾರ್ಯಾರದ್ದು ಶಾಪ ವಿಮೋಚನೆ ಆಗ್ತದೆ, ನಮಗೆ ಬಂದಂತ ಶಾಪ ಮಾತ್ರ ಇನ್ನು ವಿಮೋಚನೆ ಆಗೋದಿಲ್ಲ. ಬಹುಶಃ ಕಾಲ ಕೂಡಿ ಬರಲಿಲ್ಲ. ಮುಂದೆ ಸಾಗಬೇಕಪ್ಪ. ಈ ದಾರಿ ಯಾವ ಸಾಗುವ ಪಥದಲ್ಲಿ ಹಲವಷ್ಟು ಘಟನೆಗಳು ನಡೆಯಿತು. ಅದ್ಯಾವುದೋ ಒಬ್ಬ ದುರುಳ ರಕ್ಕಸ ನಿನ್ನನ್ನು ಕಂಡು ಬಯಸಿದ, ಅವನ ಶಿರವನ್ನ ಛೇದಿಸಿದೆ ನಾನು. ಸಾಗುತ್ತಾ ಸಾಗುತ್ತಾ ಮುಂದೆ ಬಂದಿದ್ದೇವೆ. ಈ ದಾರಿ ಯಾವ ಕಡೆಗೆ ಹೋಗ್ತದೆ ಗೊತ್ತೋ? ಯಾರೋ ಪಥಿಕರು ಹೇಳಿದ್ರು, ನೇಪಾಳದ ಕಾನನದತ್ತ ನೀವು ಸಾಗುತ್ತಾ ಇದ್ದೀರಿ ಅಂತ. ಅಮ್ಮ, ಸ್ವಂತ ನೆಲೆಯೇ ಇಲ್ಲದೆ ಇದ್ದ ಮೇಲೆ ನೇಪಾಳವಾದ್ರೇನು, ಬೇರೆ ದೇಶವಾದ್ರೇನು, ಎಲ್ಲಾದ್ರೂ ಬದುಕು ಏನಾದ್ರೂ ಒಳ್ಳೇದಾಗ್ಬೋದು. ನೋಡೋಣ. ನೇಪಾಳದ ರಾಜ್ಯ ಎಷ್ಟು ಸುಭಿಕ್ಷವಾಗಿದೆಯೋ, ಮಹಾರಣ್ಯ ಅಷ್ಟೇ ಅಭಯಪ್ರದವಾಗಿದೆ ಅಂತ ಅದಕ್ಕಿರುವಂತಹ ಹೆಗ್ಗಳಿಕೆ. ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೆ ಈ ರೀತಿಯಲ್ಲಿ ಕ್ರೂರ ಮೃಗಗಳ ಹಾವಳಿ ಎನ್ನುವುದಿರಲಿಲ್ಲ. ಏನು ವಿಧಿಯ ವಿಚಿತ್ರವೋ ಏನು, ಒಂದಕ್ಕಿಂತ ಒಂದು ವಿಶಿಷ್ಟಾನುಭವವನ್ನೇ ಕೊಡುತ್ತಿದೆ. ಇವತ್ತಿಗಾಗುವಾಗ ಚರರು ಬಂದು ಹೇಳುತ್ತಾರೆ, ನಮ್ಮದ್ದಾದಂತಹ ನಾಡಿನ ನೇಪಾಳದ ಮಹಾರಣ್ಯದಲ್ಲಿ ಕ್ರೂರ ಮೃಗಗಳ ಹಾವಳಿ ಹೆಚ್ಚಾಗಿದೆ ಎನ್ನುವ ಹಾಗೆ. ಇಲ್ಲಿಯವರೆಗೆ ನಾನು ಈ ನಗರವನ್ನ ಬಿಟ್ಟು ಹೋಗುವಂತಹ ಸಂದರ್ಭ ಬಂದಿರಲಿಲ್ಲ. ಆದರೆ ಇಂದಿಗಾಗುವಾಗ ನಾನೇ ಚರರಿಗೆ ಅಭಯವನ್ನಿತ್ತಿದ್ದೇನೆ. ನೇರವಾಗಿ ನಾನು ಬರುತ್ತೇನೆ ನಿಮ್ಮ ಜೊತೆಯಲ್ಲಿ ಆ ಕ್ರೂರ ಮೃಗಗಳ ಹಾವಳಿಯನ್ನು ತಪ್ಪಿಸುವುದಕ್ಕೆ ಎನ್ನುವ ಹಾಗೆ. ಆಗ ಯೋಚನೆ ಬಂತು, ನನಗಿಂತ ಶೂರನಾದಂತಹ ಸ್ವಾಮಿ, ನನ್ನ ಸ್ವಾಮಿ ಅಂತ ನಾನು ಬಗೆದಂತಹ ಸತ್ಯವ್ರತ ಇದ್ದಾನೆ. ಸರಿ, ತನ್ನದ್ದಾದಂತಹ ಸತ್ಯವ್ರತದ ನಿಷ್ಠೆಯ ಪರಾಕಾಷ್ಠೆಯನ್ನ ತಲುಪಿರುವಂತಹ ಆತ ಕಾರಾಗ್ರಹದಲ್ಲಿದ್ದರೂ ಕೂಡ ನಾರಾಯಣ ಸ್ಮರಣೆಯನ್ನ ಬಿಡಲಿಲ್ಲ. ಮಾಡಬೇಕಾದಂತಹ ತನ್ನದ್ದಾದಂತಹ ಆಚಾರದಲ್ಲಿ ಚಾತು ತಪ್ಪದೆ ಪಾಲಿಸಿಕೊಂಡು ಮುಂದುವರೆದುಕೊಂಡು ಹೋಗುತ್ತಾ ಇದ್ದಾನೆ. ನೋಡೋಣ. ಆಗಲೇ ಹೇಳಿದ, ಇಂದು ಇಲ್ಲಿ ಬರುವಂತಹ ತೊಂದರೆ ತೊಡಕುಗಳೇನಿದೆ ಸಾಮಂತರಾಜನಾದ ನಿನಗಲ್ಲ, ಅದು ನನಗೂ ಕೂಡ, ನಾನು ಬಾಧ್ಯಸ್ಥ ಅಂತ ಹೇಳಿದ್ದ. ಹಾಗಾದರೆ ನೇರವಾಗಿ ನಮ್ಮದ್ದಾದಂತಹ ಭಟರಿಗೆ ಹೇಳಿದ್ದೇನೆ, ಅವನ ಕೈಯಲ್ಲಿರುವಂತಹ ಯಾವ ಸಂಕೋಲ ಇದೆಯೋ ಅದನ್ನ ಬಿಡಿಸಿ ಅವನೂ ನಮ್ಮ ಜೊತೆಗೆ ಬರಲಿ ಎನ್ನುವ ಹಾಗೆ ಹೇಳಿದ್ದೇನೆ. ಸತ್ಯವ್ರತ, ಪ್ರಭೋ, ಸಂಕೋಲೆಯನ್ನ ಬಿಡಿಸಿ ಇಲ್ಲಿಗೆ ಕರೆ ತಂದಂತಹ ಕಾರಣ ನಿನಗೆ ಅರ್ಥ ಆಗಿದೆ ಅಂತ ಅಂದುಕೊಳ್ಳುತ್ತೇನೆ. ಅನುಭವಿಸ್ತಾ ಇದ್ದೇನೆ, ಅನುಭವ ಎಲ್ಲ ಅರ್ಥ ಆಗಿದೆ ಅಂತ ಅಲ್ಲ ಅರ್ಥ. ತಿಳಿದವರು ಹೇಳಿದರು, ಹಿರಣ್ಮಯವಾದ ಪಾತ್ರದಲ್ಲಿ ಸತ್ಯದ ಮುಖ ಸ್ಥಿತವಾಗಿದೆ ಅಂತ. ಹಿರಣ್ಮಯಿ ಎನಿಸಿದಂತಹ ರಾಜಕುಮಾರಿ ಸತ್ಯವನ್ನು ಸೆರೆಯೊಳಗಿರುವಂತೆ ಮಾಡಿದರು. ಆರೋಪ ಇಲ್ಲ. ಸರಿ. ಯಾಕೆ ಅಂದ್ರೆ ಅನೃತದ ಆಧಾರದಲ್ಲಿ ಸತ್ಯಧರ್ಮಗಳ ಫಲ ಸಿದ್ಧಿಸುವುದು ಅಂತ ಆದರೆ ಆತ್ಮವೃಕ್ಷಕ್ಕೆ ಕಂಡದ್ದನ್ನು ಕೇಳಿದ್ದನ್ನು ಆಧರಿಸಿಯಲ್ಲೂ ಆತ್ಮ ಪ್ರವೃತ್ತಿ ಇರುವುದು. ಸರಿ. ಪ್ರಭು ಸನ್ನಿಧಾನ ಯಾವುದನ್ನು ಕಂಡಿದೋ ಕೇಳಿದೋ ಅದನ್ನು ಆಧರಿಸಿಯೇ ನನ್ನನ್ನು ಸೆರೆಗೆ ತಳ್ಳಿದ್ದು. ಪುತ್ರಿಯ ಮೇಲೆ ಬಲಾತ್ಕಾರದ ಕಾಮತೃಷೆಯನ್ನು ತೀರಿಸುವ ಪ್ರಯತ್ನ ನಡೆಯಲಿಲ್ಲ ಎಂಬ ನಾನು ಕಂಡು ಕೇಳಿದ್ದರ ಆಧಾರದಲ್ಲಿ ನಾನು ನಿರಾಕರಣೆ ಮಾಡ್ತಾ ಬಂದೆ. ಸರಿ. ಸತ್ಯಕ್ಕೆ ಸೆರೆವಾಸದ ಅವಧಿ ಇದು ಅಂತ ನಿರ್ಣಯಿಸಿದ್ದು ಸತ್ಯ ಸ್ವರೂಪ ಅಂತ ಇದ್ರೆ ಈಗ ಮುಕ್ತವಾಗಿ ಕೈಯಲ್ಲಿ ಕೈದುವನ್ನು ಹಿಡಿದು ಸೂಚನೆ ಬಂತು ನನ್ನನ್ನು ಬಿಡುಗಡೆ ಮಾಡುವಾಗಲೇ ಹೌದು ಸಿದ್ಧರಾಗಿದ್ದಾರೆ ರಾಜರು ಜೊತೆ ಸೇರಿಕೊಳ್ಳಬೇಕಂತೆ ಆಯುಧ ಪಾಣಿಯಾಗಿ. ಹೌದೇ ಹೌದು. ಯಾವುದಕ್ಕೆ ಅಂತ ಅಪ್ಪಣೆ ಆಗಬೇಕು? ಕ್ರೂರ ಮೃಗಗಳು ಅಟ್ಟಳೆ ಹೆಚ್ಚಾಗಿದೆ, ಅದನ್ನ ಮಹಾನಗರದ ಮಹಾ ಅರಣ್ಯ, ನೇಪಾಳದ ಮಹಾರಣ್ಯ ಅಂತ ಪ್ರತೀತಿ ಇರುವಂತಹ ಅರಣ್ಯಕ್ಕೆ ಹೋಗಿ ಅದನ್ನ ಕೊಂದು ಕಳೆದು ಬರಬೇಕು. ಕೇವಲ ನೀನೊಬ್ಬನೇ ಅಲ್ಲ, ನಾನೂ ಬರುತ್ತೇನೆ.
ಕ್ರೌರ್ಯವನ್ನು ತುಂಬಿದ ಅರಿಗಳು ಒಳಗೆ ತುಂಬಿರುವಾಗ ಹೋರಾಡುತ್ತಾ ಕಾಲ ಕೆಲವು ಕಳೆಯಿತು. ಹೊರಗೆ ಹೋರಾಟದ ಕೆಚ್ಚನ್ನು ಕಸುವನ್ನು ಉಳಿಸಿಕೊಂಡಿದ್ದೇನೆ, ಆದರೆ ಬಳಸಿಕೊಳ್ಳಿಲ್ಲ ತುಂಬಾ ಸಮಯದಿಂದ. ಸರಿ, ಆದರೆ ಸೆರೆಯಲ್ಲಾದರೂ ಉಂಡದ್ದು ನಿನ್ನ ಅಣ್ಣವೇ ಅಲ್ವೇ? ಋಣ ತೀರಿಸುವ ಅವಧಿ ಅಂತ ತಿಳಿಯುತ್ತೇನೆ, ಆಜ್ಞೆ ಮಾಡು, ಅನುಸರಿಸುತ್ತೇನೆ. ಸರಿ. ವನದುಳಿಯ ಚಾರುಮತಿಯನು ಭೂವರೆಣ್ಯನು ಕಂಡು ದೂರದಿ ಭಾಮೆಯರಿವಳ ಈಕೆ ಭಾಮೆಯರಿವಳಿಗೆ ಸ್ಮರ ಸತಿಗಿಂತ ಬಹು ಜನುವೇ ಭಾಮೆಯಾರಿಹಳಿಕೆ ಭಾಮೆ ಯಾರಿವಳಿಗೆ ಸ್ಮರಸತಿಯಂತೆ ಸ್ಮರಸತಿಯಂತೆ ಭಾಮೆಯಾರಿವಳಿಗೆ ಸ್ಮರಸತಿಗಿಂತ ಬಹು ಚಲುವೆ ಭಾವಜನ ಶರ ಮಾಂತಿದು ಭಾವಜನ ಶರ ನಾಂಟಿದುದಲ ಈ ವಿಷಯ ವಿವರಿಸುತ್ತಲಿವಳ ನೋವಿಸುತ್ತ ಭಾವಜನ ಶರ ನಾಂಟಿದುದಲ ಈ ವಿಷಯ ವಿವರಿಸುತ್ತಲಿವಳು ನೋವಿಸುತ್ತ ಕರೆದೊಯ್ಯ ನೋವಿಸುತ್ತ ಕರೆದೊಯ್ಯೆ ಕರೆದೊಯ್ಯೆ ಇರುತ್ತಲವಳು ನನೆ ನಸು ನಗುತ್ತ ಆ ಸೇನಾ ಸಮೇತನಾಗಿ ಮಹಾರಣ್ಯವನ್ನ ಪ್ರವೇಶಿಸಿದ್ದೇನೆ. ನನ್ನ ಜೊತೆಯಲ್ಲಿ ಚಿತ್ರಧ್ವಜನನ್ನು ಸೇರಿಸಿಕೊಂಡು ಬಂದಿದ್ದೇನೆ. ಮೃಗಗಳ ಹಾವಳಿ ಎಲ್ಲಿದೆ ಎಲ್ಲಿದೆ ಅಂತ ನೋಡುತ್ತಾ ಒಟ್ಟಿಗೆ ಸಾಗಿದವರು ನಾವು. ಮುಂದುವರಿಯುತ್ತಾ ಕ್ರೂರ ಮೃಗವನ್ನ ಬೆನ್ನಟ್ಟಿದಂತಹ ಚಿತ್ರಧ್ವಜ ನನ್ನಿಂದ ಬೇರ್ಪಟ್ಟ. ಸೇನೆಯು ಮತ್ತೊಂದು ಕಡೆ ಸಾಗಿತು. ಏಕಾಂಗಿಯಾಗಿ ನಾನು ಮಹಾರಣ್ಯದ ಮಧ್ಯಭಾಗದಲ್ಲಿ ಬಂದು ಇಲ್ಲಿ ನೋಡಿದ್ರೆ ಯಾವ ಮೃಗವೂ ಕಾಣುತ್ತಾ ಇಲ್ಲ. ಮೃಗಗಳ ಹಾವಳಿ ಇರುವ ಅರಣ್ಯವೇ ಇದು ಹೌದೋ ಎನ್ನುವಂತಹ ಭ್ರಾಂತಿಗೆ ನಾನೀಗ ಒಳಗಾಗುತ್ತಾ ಇದ್ದೇನೆ. ಸುತ್ತಮುತ್ತ ಎಲ್ಲಾ ಕಡೆಯಲ್ಲಿ ನೋಡಿದರೂ ಕೂಡ ಎಲ್ಲಿಯೂ ಮೃಗದ ಯಾವ ಲಕ್ಷಣವೂ ಕೂಡ ಕಾಣುತ್ತಾ ಇಲ್ಲ. ಮೃಗಗಳ ಚಿಹ್ನೆಯನ್ನೂ ಕೂಡ ನಾನು ನೋಡುವಲ್ಲಿ ವಿಫಲನಾಗಿದ್ದೇನೆ. ದಾರಿ ತಪ್ಪಿದನೆ ಎನ್ನುವಂತಹ ಭಾವ ಉಂಟಾಯಿತು ಒಂದು ಕ್ಷಣಕ್ಕೆ. ಏನೇ ಇರಲಿ, ನಮ್ಮದ್ದೇ ಆದಂತಹ ರಾಜ್ಯದ ಅರಣ್ಯ ಅಲ್ಲವೋ, ನನಗೆ ಸರಿಯಾಗಿ ನೆನಪಿದೆ ಇದು ನಮ್ಮದ್ದೇ ಸ್ಥಾನ ಎನ್ನುವ ಹಾಗೆ. ಇಲ್ಲಿ ದಾರಿ ತಪ್ಪುವ ಪ್ರಶ್ನೆ ಇಲ್ಲ. ಹಾಗೆ ಮೃಗಗಳೆಲ್ಲವೂ ಮಾಯವಾಗಿ ಹೋಯಿತು ಅಂತ ಭಾವ ಉಂಟಾಗುತ್ತಾ ಇದೆ. ಅಲ್ಲ, ಮೃಗ ಅಂದರೆ ಒಂದರ್ಥದಲ್ಲಿ ಮಾಯೆ ಅಂತ ಇದೆ, ಮಾಯಾ ಮೃಗ ಅಂತ ಹೇಳುತ್ತಾರೆ. ಏನು ಮಾಯೆಯೋ ಏನು ಮೋಹವೋ, ಏನೇ ಇರಲಿ, ಹಾಗಾದರೆ ಇನ್ನು ಇಲ್ಲಿ ನಿಲ್ಲುವುದಲ್ಲ, ಹಿಂದಿರುಗಿ ಹೋಗುವುದು ಅಂತ ಹಿಂದಿರುಗುವುದಕ್ಕೆ ಸಿದ್ಧನಾಗಿದ್ದೇನೆ. ಸ್ಫುರದ್ರೂಪಿಣಿಯಾದಂತಹ ಒಬ್ಬಳು ಕನ್ಯಾಮಣಿಯನ್ನ ಕಾಣುತ್ತಾ ಇದ್ದೇನಲ್ಲ, ಕ್ಷಣ ಮಾತ್ರವೂ ನಾನು ನೋಡಲಿಲ್ಲ ಅವಳನ್ನ. ಆ ಕ್ಷಣ ಮಾತ್ರದ ಲವ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಮಾಯದ ಗುರುತನ್ನ ಮಾಡಿಬಿಟ್ಲು. ಅರ್ಥ ಆಗಲಿಲ್ಲ. ಈಗ ಸಾವರಸಿಕೊಂಡು ಈಗ ಯೋಚನೆ ಮಾಡ್ತಾ ಇದ್ದೇನೆ, ಇದು ಮನಸ್ಸಿನಲ್ಲೇ ಹುಟ್ಟುವಂತಹ ಮನ್ಮಥನ ಶರದ ಉಪಟಳ
ಅದು ಸುಮ್ಮನೆ ಬರಲಿಕ್ಕಿಲ್ಲ, ಅದಕ್ಕೊಂದು ಉಪಾಧಿ ಬೇಕು. ಉಪಾಧಿ ಇಲ್ಲದೆ ಹುಟ್ಟುವಂತಹ ಉಪಟಳ ಇದ್ದರೆ ಅದು ಮನ್ಮಥನ ಶರದ ಉಪಟಳ ಅಂತ ಕೇಳಿದ್ದೇವೆ. ಸಾವರಿಸಿಕೊಂಡು ಈ ಕ್ಷಣಕ್ಕೆ ಯೋಚನೆ ಮಾಡ್ತೇನೆ, ನವ ಯುವಕನಿಗೆ ಉಂಟಾಗುವ ಭಾವೋನ್ಮಾದ, ಯೌವನದ ಹೊಸ್ತಿಲಲ್ಲಿರುವಂತಹ ಒಬ್ಬ ಯುವಕನಿಗೆ ಉಂಟಾಗುವಂತಹ ಭಾವೋತ್ಕರ್ಷ ಈ ಕನ್ಯಾಮಣಿಯನ್ನು ನೋಡಿದಾಗ ಉಂಟಾಗುತ್ತಾ ಇದೆ. ಕ್ಷಣಕ್ಕೆ ನಾನು ಎಲ್ಲವನ್ನೂ ಮರೆತೆ, ನನಗೆ ಮದುವೆ ಆಗಿದೆ, ವಯಸ್ಸಿಗೆ ಬಂದ ಮಗಳಿದ್ದಾಳೆ, ಈ ಕ್ಷಣಕ್ಕೆ ಮತ್ತೆ ನೆನಪಾದದ್ದು. ಹಾಗಾದರೆ ರಾಜನಲ್ಲವೇ ನಾನು, ರಾಜಾನಃ ಬಹು ವಲ್ಲಭಾಹ, ನೋಡುವ ಒಂದು ಪ್ರಯತ್ನ ಮಾಡುವ, ಇವಳನ್ನ ಮಾತನಾಡಿಸ್ತೇನೆ, ಮಾತನಾಡಿಸುವ ಬಗೆಯೇ ಅವಳನ್ನ ಇಲ್ಲಿಂದ ನಾಡಿಗೆ ಕರೆದುಕೊಂಡು ಹೋಗುವ ಹಾಗೆ, ಪಿರಿಯರಸಿಯನ್ನ ನಿನ್ನನ್ನು ಮಾಡುತ್ತೇನೆ ಎನ್ನುವ ಮಾತನ್ನು ಹೇಳುತ್ತೇನೆ. ಅದನ್ನೇ ಮಾಡುವುದಕ್ಕೆ ಬೇಕಾಗಿ ಅವಳಲ್ಲಿಯೇ ಮಾತನಾಡುತ್ತೇನೆ. ಯಾರು ನೀನು? ಯಾರೇ ನೀರೇ ಮೋಹಕಾರೇ
ಪತಿಯಾಗಿ ತರುಣಿಯರೊಳಗೆ ಪ್ರಿಯ ಸತಿಯಾಗಿ ವಿರಹವ ಬಳಿದ ಸರಸಿ ಜನತೆ ವಿರಹವ ಬಳಿದ ಸರಸಿ ಜನತೆ ಯಾರೇ ತರುಣಿಯರೊಳಗೆ ಪಿರಿಸತಿಯಾಗೆ ವಿರಹವ ತನಿಸೆ ಸರಸಿ ಜನತೆ ಸರಸಿ ಜನತೆ ವಿರಹವ ತನಿಸೆ ಪಿರಿಸತಿಯಾಗೆ ತರುಣಿಯರೊಳಗೆ ಪಾರೆ ಮೋಹನ ಕರೆ ಂತಹ ಕಾನನದಲ್ಲಿ ಸ್ಫುರದ್ರೂಪವಾದ ಆನನವನ್ನ ಈಕ್ಷಿಸ್ತಾ ಇದ್ದೇನೆ. ಮಾನಿನಿ ಮಣಿ ಎನ್ನುವಂತಹ ಭಾವ ನಿನ್ನ ಆನನದ ಲಕ್ಷಣದಿಂದ ನಾನು ಗ್ರಹಿಸಿಕೊಳ್ಳುತ್ತಾ ಇದ್ದೇನೆ. ಸಹಜವಾಗಿ ಕುತೂಹಲ ಒಡಮೂಡುತ್ತಾ ಇದೆ. ಯಾರೇ ನೀರೆ ಎನ್ನುವ ಹಾಗೆ ವಿಕಾರಗಳು ಅಂತ ಲೋಕದಲ್ಲಿ ಹಲವುಂಟು. ವಿಕಾರಗಳು ಯಾವತ್ತೂ ಪ್ರಾಕೃತಿಕವಾದಂತಹ ಸಂಪತ್ತನ್ನು ಕೊಡುವುದಿಲ್ಲ ಅಂತ ಒಂದು ಮಾತು. ಆದ್ರೆ ಹೆಣ್ಣು ಹಾಗಲ್ಲವಂತೆ, ವಿಕಾರಗಳೆಲ್ಲವೂ ಕೂಡ ಪ್ರಾಕೃತಿಕವಾದ ಸಂಪತ್ತಿನ ಜೊತೆಗೆ ಪಾರಲೌಕಿಕವಾದಂತಹ ಸೌಖ್ಯವನ್ನು ಕೊಡುವ ಅರ್ಹತೆ ಉಳ್ಳ ವಿಕಾರ ಹೆಣ್ಣಿನ ವಿಕಾರ. ಹಾಗಾಗಿ ಅದಕ್ಕೆ ವಿಕಾರ ಅಂತ ಹೇಳುವುದಿಲ್ಲ, ಆ ವಿಕಾರವನ್ನ ಆಕಾರ ಅಂತ ಹೇಳ್ತಾರೆ. ಅದು ನಿನ್ನಲ್ಲಿ ಸಾಕಾರವಾಗಿದೆ. ಆ ಸಾಕಾರಗೊಂಡ ಆ ಆಕಾರದಿಂದ ನನ್ನ ಮನಸ್ಸು ಮೋಹದಿಂದ ಪರಿಪೂರ್ಣವಾಗಿದೆ. ವ್ಯಾಮೋಹ ಅಂತ ಒಂದಿದೆ, ನೀನು ಕೇಳಿರಬಹುದು. ನಮ್ಮದ್ದಾದಂತಹ ಯಾವ ಭಾವ ಚಾಂಚಲ್ಯವನ್ನೂ ಹೊಂದದೆ ಇವರು ನನ್ನವರು ಎನ್ನುವ ಭಾವಕ್ಕೆ ಮಾತ್ರ ಸಿಗುವಂತಹದ್ದು ವ್ಯಾಮೋಹ. ಆ ವ್ಯಾಮೋಹ ಹುಟ್ಟುವ ಮೊದಲು ಹುಟ್ಟುವುದು ಈ ಮೋಹ, ಅದು ಹೆಣ್ಣಿನ ಮೋಹ ಅಂತ. ಹೆಣ್ಣಿನ ಮೋಹ ಹುಟ್ಟದೆ ಆ ಮೋಹ ಹುಟ್ಟಲಿಕ್ಕಿಲ್ಲ ಅಂತ ಇರುವುದು. ಹೆಣ್ಣಿನ ಮೋಹ ಹೇಗೆ ಅಂತಂದ್ರೆ, ಅದು ಪ್ರತಿ ಆಕಾರದಲ್ಲಿ ಮೋಹ, ಪ್ರತಿ ವಿಕಾರದಲ್ಲಿ ಮೋಹ. ಎಲ್ಲೆಲ್ಲಿ ವಿಕಾರ ಇದೆಯೋ ಅಲ್ಲೆಲ್ಲ ಮೋಹ ಎನ್ನುವುದು ಪಾರವಶ್ಯವನ್ನ ಉಂಟು ಮಾಡುವಂತಹದ್ದು. ಸಂಪಿಗೆಯಂತಹ ಮೂಗು, ಕಮಲದಂತಹ ಕಣ್ಣು, ಆ ನಂತರದಲ್ಲಿ ಇನ್ನೂ ಹಲವು. ಕೆಲವನ್ನ ಈಗ ಹೇಳಿದ್ರೆ ಚಂದ ಆಗಲಿಕ್ಕಿಲ್ಲ. ಕಾನನ ಮಧ್ಯದಲ್ಲಲ್ಲ ಅದು, ಆನಂದದ ಸವಿಯನ್ನ ನೋಡುತ್ತಾ ಅದು ಅರ ಮನೆಯಲ್ಲಿ ಹೇಳಬೇಕಾದದ್ದು ಏನು. ಹಾಗಾಗಿ ಅಲ್ಲಿಗೆ ನಿಲ್ಲಿಸ್ತೇನೆ, ಮುಂದೆ ನಿನಗೆ ಅರ್ಥ ಆಗುತ್ತದೆ ಅಂತ ಅಂದ್ಕೊಳ್ತೇನೆ. ಮೋಹದ ಆಕಾರ ಅಂತ ನಿನ್ನ ತೊಡಗಿದ್ದು ಅದೇ ಕಾರಣಕ್ಕೆ. ಮನಸ್ಸಿನಲ್ಲಿ ಹುಟ್ಟಿದ ಮೋಹಕ್ಕೆ ನಿನ್ನ ಸ್ವರೂಪದಲ್ಲಿ ಆಕಾರ ಬಂದಿದೆ, ಇದು ವಿಕಾರವಾದ ಆಕಾರ ಅಲ್ಲ ಅಂತ ತೊಡಗಿದ್ದು ಅದೇ ಕಾರಣಕ್ಕೆ. ಹಾಗಾಗಿ ಕುತೂಹಲ ಕ್ಷಣ ಕ್ಷಣಕ್ಕೆ ಶುಕ್ಲ ಪಕ್ಷದ ಚಂದ್ರನಂತೆ ಹೆಚ್ಚಾಯಿತು ನಿನ್ನ ಕುರಿತಾಗಿ. ಯಾರು ನೀನು ಎನ್ನುವ ಹಾಗೆ ಅದಕ್ಕಿಂತ ಮಿಗಿಲಾದಂತಹ ಕುತೂಹಲ ಯಾವುದು ಅಂತಂದ್ರೆ, ಹಿಂದೆ ಕಾಣುವುದಿಲ್ಲ, ಮುಂದೆ ಕಾಣುವುದಿಲ್ಲ, ಏಕಾಂಗಿಯಾಗಿ ನೀನಿಲ್ಲಿ ನಿಂತಿದ್ದಿ, ಘೋರ ಅಡವಿಯೋಳು ನೀನಿರುವುದು ಯಾಕೆ,
ನಾಥರಿದ್ದಾಗೆ ಇಲ್ಲೆಲ್ಲೂ ಕಾಣುವುದಿಲ್ಲ. ಹಾಗಂತ ಇನ್ನು ನೀನು ಅನಾಥೆ ಅಂತ ಭಾವಿಸಿಕೊಳ್ಳುವುದು ಬೇಡ. ನಿನಗೊಂದು ಸನಾಥತ್ವವನ್ನ ಕಲ್ಪಿಸಿಕೊಡುವುದಕ್ಕೆ ನಾನಿದ್ದೇನೆ. ನೀನು ಹೌದು, ನನಗ ಅರ್ಹತೆ ರಾಜನಾದ ಕಾರಣದಿಂದಲೂ ಇದೆ, ಶಕ್ತಿಯ ಹಿನ್ನೆಲೆಯಲ್ಲೂ ಇದೆ, ಈ ಸಂದರ್ಭಕ್ಕೆ ನಿನಗೆ ಯಾರೂ ಇಲ್ಲದ ಕಾರಣದಿಂದಲೂ ಇದೆ. ಹಾಗಾಗಿ ಹೇಳ್ತೇನೆ, ಘೋರಡವಿಯಳು ಇರುವುದಕ್ಕೆ ಕಾರಣ ಏನು? ಮತ್ತೆ ಗಂಡಾದಂತಹ ನನಗೆ ಕ್ಷತ್ರಿಯತ್ವದ ಹಿನ್ನೆಲೆಯಲ್ಲಿ ಇಟ್ಟುಕೊಂಡ್ರೆ ಇನ್ನೂ ಕ್ಷತ್ರಿಯತ್ವದ ಹಿನ್ನೆಲೆಯಲ್ಲಿಯೂ ನನಗೆ ಹೇಳುವುದಕ್ಕೇನೂ ಸಂಕೋಚ ಇಲ್ಲ. ನೀನು ಸಂಕೋಚದ ಹಿಡಿ ಮುದ್ದೆ ಆಗ್ತಾ ಇದ್ದಿ, ನನ್ನ ಮುಖವನ್ನು ದಿಟ್ಟಿಸಿ ನೋಡುವುದಕ್ಕೆ ನೀನು ಸಿದ್ಧಳಿಲ್ಲ. ನಿನ್ನ ಕಣ್ಣು ಕೆಳಗಡೆಯೇ ಇದೆಯೇ ವಿನಃ ನೋಟ ಮೇಲ್ಗಡೆ ಕಾಣುತ್ತಾ ಇಲ್ಲ. ತೊಂದರೆ ಇಲ್ಲ, ಸುಧಾರಿಸಿಕೊಳ್ಳುತ್ತೇನೆ, ಧಾರಣೆ ಮಾಡುವ ಶಕ್ತಿ ಉಂಟು ಅಂತ ಹೇಳಿದ್ದು. ಹಾಗಾಗಿ ಹೇಳ್ತೇನೆ, ಯಾವ ಕಾರಣಕ್ಕೂ ಸಂಕೋಚವಿಲ್ಲದೆ ಕೇಳುವಂತಹದ್ದು, ನನ್ನ ರಾಣಿ ಆಗುತ್ತೀಯೋ ಹೇಗೆ? ಪಿರಿಯ ಅರಸೆಯನ್ನಾಗಿ, ಹಿರಿಯ ಅರಸೆಯನ್ನಾಗಿ ನಿನ್ನನ್ನು ಮಾಡುತ್ತೇನೆ. ನೀನು ರಾಜನೋ ಕಾಮಂಧನೋ ಅಂತ ನನಗೆ ಕಾಮಂಧ, ನೀನು ಯಲವ ಕಾಮಂಧ ನೀನು ಎನ್ನುಳು ನಿನ್ನ ಸೊಲಗೆಯ ಮಾತಿದೇನು ಕುಳಿತಲ್ಲ ಮರಗತಿ ಒಳಗಿ ಮೋಹದಿ ಪದ ಸಮದಿ. ಅಯ್ಯ, ನಿನ್ನ ಮಾತುಗಳನ್ನು ಕೇಳಿದರೆ ಸಂಸ್ಕಾರಯುತವಾದ ಭಾಷೆ ನನಗೆ ತೋರ್ತ, ನಿನ್ನ ಭಾಷೆಗೆ ಇದೆ ಮಾತ್ರ ಬಿಟ್ಟು ನಿನಗಿಲ್ಲ. ಆಮೇಲೆ ರಾಜನ ನೀನು, ರಾಜನಾದವನು ಎಷ್ಟೂ ಸುಖಿಸಬಹುದು ಅಂತ ಕಂಡಲ್ಲೆಲ್ಲ ಸುಖಿಸಬೇಕು ಅಂತಲೇ ಮನಸ್ಸು ಮಾಡಿದ್ದೀಯ? ಅಥವಾ ಕ್ರೂರ ಮೃಗಗಳು ಇರ್ತಕ್ಕಂತ ಕಾಡುತ್ತಾನೆ ಅಂತ ಹೇಳಿ ನೀನು ಒಂದು ಕ್ರೂರ ಮೃಗವೇ ಆಗಬೇಕು ಅಂತ ಬಯಸಿದೀಯ? ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ನನ್ನ ಸೌಂದರ್ಯದ ವರ್ಣನೆಯನ್ನು ಮಾಡ್ತಾ ಇದ್ದಿ. ಒಂದು ಕಾಲದಲ್ಲಿ ಅದೆಲ್ಲ ಇದ್ದದ್ದು ಹೌದು, ಕೇಳಿ ಸಂತೋಷ ಪಡ್ತಾ ಇದ್ದದ್ದು ಹೌದು. ಬದುಕಿನಲ್ಲಿ ಬೆಂದು ಬಸವಳಿದು ಹೋಗಿರ್ತಕ್ಕಂತ ನನ್ನಲ್ಲಿಯೂ ನಿನಗೆ ಅಂತ ಸೌಂದರ್ಯದ ಲಕ್ಷಣ ಕಾಣ್ತದೆ ಅಂತಾದ್ರೆ ಬಹುಶಃ ಇದ್ದದ್ದು ನನ್ನ ದೇಹದಲ್ಲ, ನಿನ್ನ ಕಣ್ಣುಗಳಲ್ಲಿ ಅಂತ ನಾನು ಗ್ರಹಿಸ್ತೇನೆ. ನಳನಳಿಸ್ತಾ ಇರುವಂತ ಒಂದು ಲತೆಯನ್ನು ನೋಡಿ, ನಳನಳಿಸುತ್ತಾ ಇರುವಂತ ಲತೆ ಅಂತ ಹೇಳಿದ್ರೆ ಆಕ್ಷೇಪ ಇಲ್ಲ. ನೀರಿಲ್ಲದೆ ಬಿಸಿಲಿನಲ್ಲಿ ಬಾಡಿ ಬಸವಳಿದು ಹೋದಂತ ಒಂದು ಬಳ್ಳಿಯನ್ನು ನೋಡಿ ಹಾಗೆಲ್ಲ ಅರ್ಥೈಸಿದರೆ ಏನು ಹೇಳಬೇಕು? ನಾನಿರುವ ಸ್ಥಿತಿಯಲ್ಲಿ ಬಿಡು, ಆದ್ರೆ ಒಂದು ಮಾತನ್ನು ಹೇಳ್ತೇನೆ ನಿನಗೆ. ಕೆಲವೊಂದು ಬಿಸಿಲಿನಲ್ಲಿ ಬಾಡಿದಾಗಲೂ ಚಂದ ಇರುತ್ತದೆ ಅಲ್ಲ? ನೀನ್ ಹೇಳಿದ ಹಾಗೆ ನೋಡುವ ದೃಷ್ಟಿಯಲ್ಲದೆ ಸೃಷ್ಟಿ. ಈಗ ನಾನೇ ಹೇಳ್ತಾ ಇದ್ದೇನೆ, ನೀನ್ಯಾಕೆ ಬಾಡಿದ್ದು ಅಂತ ಅರಳಿಸುವ. ನೀನು ರಾಜ ಅಂತ ಹೇಳಿಕೊಂಡೆ, ಭಾಷೆಯಲ್ಲಿ ಅರ್ಥಬಾಹುಳ್ಯ ಉಂಟು. ಪಶುಗಳಿಗೂ ಮನುಷ್ಯರಿಗೂ ಇರ್ತಕ್ಕಂತ ಅಂತರ ಏನು ಹೇಳು? ಅದ ನೀನ್ ಹೇಳ್ಬೇಕು. ಆಹಾರ ನಿದ್ರಾ ಭಯಮೈತು ನಂಚ ಏಬಿರ್ ಮನುಷ್ಯ ಪಶುಬಿ ಸಮಾನ. ಆಹಾರ ನಿದ್ರೆ ಭಯ ಮೈಥುನ ಇವಿಷ್ಟರಲ್ಲಿ ಪಶುಗಳು ಒಂದೇ ಮನುಷ್ಯರು ಒಂದೇ. ಆ ಧರ್ಮ ಒಂದು ಅವನಲ್ಲಿ ಇಲ್ಲ ಅಂತಾದ್ರೆ ಆ ಮನುಷ್ಯನಿಗೂ ಪಶುವಿಗೂ ಏನು ವ್ಯತ್ಯಾಸ ಹೇಳು? ಈ ಸ್ಥಿತಿಯಲ್ಲಿ ಒಂದು ಪರನಾರಿಯಾಗಿರ್ತಕ್ಕಂಥ ನನ್ನನ್ನು ಕಂಡಾಕ್ಷಣ ನನ್ನ ಸೌಂದರ್ಯದ ವರ್ಣನೆ ಮಾಡ್ತಿ, ನನ್ನನ್ನು ಸುಖಿಸಬೇಕು ಅಂತ ಹೇಳ್ತಿ, ನನಗೆ ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದಿ, ಇಷ್ಟೆಲ್ಲವನ್ನು ಹೇಳುವಂತ ನಿನಗೆ ಪರನಾರಿಯರನ್ನು ಹೇಗೆ ಕಾಣಬೇಕು ಅಂತ ಗೊತ್ತಿಲ್ವೋ? ನನ್ನ ಹಿಂದು ಮುಂದನ್ನೇ ನೋಡ್ತಾ ಇರುವವನಿಗೆ ನನಗೂ ಹಿಂದು ಮುಂದೆ ಜನ ಇದ್ದಾರೆ ಅಂತ ಅರ್ಥ ಆಗುವುದಿಲ್ಲ. ಆದ್ದರಿಂದ ಒಂದು ಮಾತನ್ನು ಎಚ್ಚರಿಸ್ತೇನೆ, ನೀನು ಬಯಸಿದೆ ಅಂತ ನಿನಗೆ ಸುಖವನ್ನು ಕೊಡುವಂತ ಹೆಣ್ಣು ನಾನಲ್ಲ. ಇದನ್ನು ನೀನು ಅತಿಕ್ರಮಿಸಿದೆ ಅಂತ ಆದ್ರೆ ಎಂತದ್ದಾಗ್ಲೇ ಹೇಳಿದೆಯಲ್ಲ, ಏನು ಸಾವರಿಸಿಕೊಂಡೆ ಅಂತ? ಸಾವರಿಸಿಕೊಂಡೆ ಅಲ್ಲ, ಸಾವು ಅರಸಿಕೊಂಡೆ ಅಂತ ತಿಳಿ ಜಾಗ್ರತೆ. ಈಗ ನೀನು ನೋವನ್ನು ಅರಸಿಕೊಳ್ಳಬೇಕು. ಮಾತಿನಲ್ಲಿ ಸಂಸ್ಕಾರ ಉಂಟು, ನನ್ನದ್ದಾದಂತಹ ನಡೆಯಲ್ಲಿ ಸಂಸ್ಕಾರ ಇಲ್ಲ ಅಂತ ನೀನಿಲ್ಲಿ ಒಬ್ಬಳಾಗಿ ಏಕಾಂಗಿಯಾಗಿ ಆಡುತ್ತೀಯಲ್ಲವೇ? ಪಶುವಿನಂತೆ ನಡ್ಕೊಳ್ತೀಯಲ್ಲ ನೀನು. ಪಾಶವಿ ಕೃತ್ಯಕ್ಕೆ ಪ್ರಚೋದನೆ ಅಲ್ಲಿಂದ ನೆನಪಿಟ್ಟುಕೋ, ಸುಮ್ಮನೆ ಮಾತನಾಡಬೇಡ ನೀನು ನಿನ್ನಲ್ಲಿಂದ. ಯಾಕೆ ಅಂತ ಕೇಳುತ್ತಿ? ನನ್ನನ್ನು ನೋಡಿದವರೆಲ್ಲ ಹೀಗೆ ಮಾತನಾಡುವ ಹಾಗಿದ್ದೇನೆ ನಾನು, ಅಥವಾ ಎಲ್ಲ ಆಡ್ತಾರೆ ಅಂತ ತಿಳ್ಕೊಂಡು? ಎಲ್ಲರೂ ಹಾಗೆ ಆಡುತ್ತಾರೆ ಅಂತ ನಾನು ಹೇಳಿದನು? ನನ್ನ ಮನಸ್ಸಿನಲ್ಲಿ ಉಂಟಾದ ಭಾವನೆಯನ್ನು ನಾನು ಹೇಳಿದೆ. ಅದಕ್ಕೆ ಒಂದು ಮಾತುಂಟು. ಏನು? ಗಾರ್ಧಬೀಚ ಅಪ್ಸರಾಯತೆ ಅಂತ ಬಯಕೆ ಮೂಡಿದಾಗ ಹೆಣ್ಣು ಕತ್ತೆಯೂ ಸುಂದರವಾಗಿ ಕಂಡು, ಹೆಣ್ಣು ಕತ್ತೆ ಸುಂದರ ಅಂತ ಅಲ್ಲ, ಮನಸ್ಸಿನ ಬಯಕೆ ಕಾರಣ ಅದಕ್ಕೆ.
ನಿನ್ನ ನೋಡಿದಾಗ ಯಾಕೆ ಉಂಟಾಯ್ತು? ನಾನು ರಾಜ್ಯದಲ್ಲಿ ಬೇಕಾದಷ್ಟು ಇದ್ದಾರೆ, ಯಾಕೆ ಉಂಟಾಗ್ಲಿಲ್ಲ? ನಿನ್ನ ಮನಸ್ಸಲ್ಲಿ ಯಾಕೆ ಉಂಟಾಯ್ತು ನಿನಗೆ ಗೊತ್ತ? ಅದು ನಿನಗೆ ಗೊತ್ತಿಲ್ಲ ಅಲ್ವಾ, ಮತ್ತೆ ಮಾತನಾಡುವುದು ಯಾಕೆ? ಗಾರ್ಧಭೀಯ ಅಪ್ಸರಾಯತೆ ಎನ್ನುವಲ್ಲಿ ಕೇವಲ ಆಭಾವ ಇರುವುದಲ್ಲ, ಸೌಂದರ್ಯದ ಪರಾಕಾಷ್ಠೆಯಾಗಿ ಗಾರ್ಧಭವನ್ನು ನೋಡಬೇಕು ಅಂತ ಅರ್ಥ. ನೀನ್ಯಾಕೆ ಹಾಗೆ ಅರ್ಥ ಮಾಡುವುದು? ಏನು ಅವರ ಪ್ರಾರಬ್ಧ, ಅವರ ಪ್ರಾರಬ್ಧ ಅಲ್ಲ, ನಿನ್ನ ಪ್ರಾರಬ್ಧ ನೋಡ್ಕೊ ನೀನು. ಉಳಿದವರ ಪ್ರಾರಬ್ಧ ಹೇಳುವುದು ನಿನಗೆ ಏನು ಅವಕಾಶ ಇದೆ, ಏನು ಅರ್ಹತೆ ಇದೆ ಅಂತ ಕೇಳ್ತೇನೆ. ಏನಾಡುವುದು ನೀನು? ಏನಾಡುವುದು? ನನಗೆ ಹಿಂದೂ ಮುಂದೆ ಉಂಟು ಅಂತ ಹೇಳುವುದಲ್ವೋ ನೀನು? ಎಂಥದ್ದುಂಟು ಅಂತ ನೋಡುತ್ತೇನೆ. ಅಬಲೆ ನೀನು, ಪ್ರಬಲನಾದಂತಹ ರಾಜ್ಯದ ಅಧಿಪತಿ ನಾನು, ನನ್ನದ್ದಾದಂತಹ ಪರಾಕ್ರಮದಿಂದ ಸೆಳೆದೊಯ್ಯುತ್ತಾನೆ ಅಂತ ಯಾರು ಬರುತ್ತಾನೆ ಅಂತ ನೋಡುತ್ತೇನೆ. ನಾನು ಬಂದು ಡಕ್ಕಿಸಿಕೊಂಡು ಹೋಗ್ತೇನೆ. ಮಗು ಚಿತ್ರಾಂಗ ನೋಡು ನೋಡು ನೋಡು, ಬೇಕಾದಿಲ್ಲ. ನಾನು ಈ ಕ್ಷಣದಲ್ಲಿಯೇ ಸಿದ್ಧನಾಗಿದ್ದೇನೆ. ಎಲ್ಲ ಯಾರು ಅಂತ ಭಾವಿಸಿಕೊಂಡಿದ್ದಿ? ಒಂದು ಕ್ಷಣದಲ್ಲಿ ಎನ್ನಪ್ಪಯ್ಯ ಸೆರಗನ್ನು ಬಿಟ್ಟೆ ಅಂತ ಆದ್ರೆ ಬದುಕಿಕೊಳ್ತೀಯ? ಇಲ್ಲದೇ ಇದ್ರೆ ನಿನ್ನ ಈ ಕರದ್ವಯಗಳನ್ನು ಕತ್ತರಿಸ್ತೇನೆ. ಬಿಡು ಮೊದಲು ಸೆರಗನ್ನು, ಮೊದಲು ಅವನನ್ನ ನೋಡ್ಕೊಳ್ತೇನೆ, ಮತ್ತೆ ವಿಚಾರಿಸ್ತೇನೆ. ಬಾ ಮುಂದಕ್ಕೆ. ಎಲ್ಲ ಅಮ್ಮ ನೋಡಿದ್ಯೋ, ಚಿಂತೆ ಮಾಡಬೇಕಾದಿಲ್ಲ ಅಮ್ಮ. ಅವ ಸಾವು ಅರಸಿಕೊಂಡ ಅಂತ ನನಗೆ ಗೊತ್ತಾಯ್ತು, ಸುಧಾರಿಸಿಕೊಳ್ಳಿಲ್ಲ ಅವ. ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ಒಂದು ನಾಡಿನ ಅರಸನಾಗಿ ಪ್ರಜಾಜನರ ಸಮ್ಮುಖದಲ್ಲಿ ಗೌರವಯುತವಾಗಿ ತಲೆಯ ಮೇಲೆ ಕಿರೀಟವನ್ನ ಹೊತ್ತವ, ಯಾರೂ ಕಾಣದೇ ಹೋದ ಹಾಗೆ ಈ ಕಾಡಿನಲ್ಲಿ ಬಂದು ಅದನ್ನ ಕೆಳಗಿಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಬಂತಲ್ಲ. ಜೀರ್ಣ ಆಗುವುದನ್ನು ತಿಂದು ಜೀರ್ಣ ಮಾಡಿಕೊಳ್ಬಹುದು, ಲೋಹವನ್ನು ತಿಂದು ಜೀರ್ಣ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಹೌದಮ್ಮ, ಪರಸತಿಯನ್ನ ಬಯಸುವವರಿಗೆ ಇಂತಹ ಶಿಕ್ಷೆ ಇದೇ ಗತಿ ಅಲ್ವೋ? ಹಾಗಿರುವಾಗ ಮತ್ತೆ ಇಂತಹ ಘಟನೆಗಳೇ ಅದಷ್ಟು ಕಾದಿದೆಯೋ ನಮಗೆ ಮಗು. ಆದ್ರೆ ಎದುರಿಸಲಿಕ್ಕೆ ನಾನು ಸಿದ್ಧನಿದ್ದೇನೆ. ಒಂದು ಮೋಡ ಹೋದ್ರೆ ಮತ್ತೊಂದು ಮೋಡ ಬರ್ತಾ ಇದೆ, ಎಷ್ಟು ಮೋಡ ಬರ್ತದೆ ನೋಡುವ, ಕೊನೆಗಾದ್ರೂ ಬೆಳಗಾಗ್ತದೆ. ಆದೀತು, ಆ ನಿರೀಕ್ಷೆಯಲ್ಲೇ ಇರೋಣ. ಪರಮಾಶ್ಚರ್ಯ, ಮೃಗಯ ನಿಮಿತ್ತವಾಗಿ ವನಗರ್ಭವನ್ನು ಹೊಕ್ಕರೆ ಎಲ್ಲರೂ ಚದರಿ ಹೋಗಿದ್ದೆವು. ಕ್ರೌರ್ಯವನ್ನು ಅರಸಿ ಹೊಡೆಯುವುದು ಉದ್ದೇಶ, ಆದರೆ ಕ್ರೂರ ಮೃಗಗಳ ಸುಳುವಿಲ್ಲ ಅಂತ ಮತ್ತೆ ಚದರಿದವರೆಲ್ಲ ಒಟ್ಟಾದ ಕಾಲದಲ್ಲಿ ನೃಪತಿಯೇ ಕಣ್ಮರೆಯಾದ. ಎಲ್ಲೋ ಇಲ್ಲೇ ಬದಿಗೆ ಸರಿದಿರಬೇಕು ಎಂಬುದರಿಂದ ಏಕಾಕಿಯಾಗಿರಬಹುದಾದ ಅವನನ್ನು ಅರಸುವುದಕ್ಕೆ ಹೊರಟ ಚರರು ಹೇಳ್ತಾರೆ ಕಣ್ಮರೆಯಾಗಿದ್ದಾನೆ. ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ವಿಕ್ರಮಿಯಾದ ನೇತಾರನಾದಂತಹ ಅವನನ್ನು ಎಲ್ಲಿದ್ದರೂ ಅರಸಬೇಕು ಅಂತ ಜೊತೆ ಜೊತೆಯಾಗಿ ಅರಸಿ ಬಂದರೆ ಕಣ್ಣ ಮುಂಭಾಗದಲ್ಲಿ ರುಂಡ ಮುಂಡಗಳು ಬೇರ್ಪಟ್ಟ ಸ್ಥಿತಿಯಲ್ಲಿದ್ದಂತಹ ಯಾರು ಯಾರು? ಕ್ರೂರ ಮೃಗದ ಒಂದು ದುಷ್ಕೃತ್ಯದಿಂದಲೇ ಹೀಗಾಗುವುದು ಸಿದ್ಧವಿಲ್ಲ. ಆಯುಧವೊಂದರಿಂದ ಛೇದಿಸಲ್ಪಟ್ಟ ಸ್ಥಿತಿಯಲ್ಲಿರುವ ನಮ್ಮೆಲ್ಲರ ಪಾಲಕನಾದಂತಹ ನಿಧಿಪತಿ ಬದುಕಿನ ನಿಧಿಯನ್ನು ಕಳೆದುಕೊಂಡಿದ್ದೇವೆ ಅಂತ ನೀವು ಅಳುವುದಿದ್ರೆ ಸಹಜವೇ, ಆದರೆ ಕೇವಲ ದುಃಖಕ್ಕೀಡಾಗುವಂತಹ ಸನ್ನಿವೇಶವಲ್ಲ, ಪ್ರತೀಕಾರ. ನಿಜವಾಗಿ ಮೃಗಗಳ ಮೇಲೆ ಆಕ್ರಮಿಸುವುದಕ್ಕೆ ಹೊರಟಂತಹ ಮೃಗೀಯ ದೌಷ್ಟ್ಯಕ್ಕೆ ದಮನವೇ ಮದ್ದು ಅಂತ ಹೊರಟಂತಹ ನೃಪತಿಯನ್ನು ದಮನಿಸುವುದಕ್ಕೆ ಹೊರಟ ದುಷ್ಟಶಕ್ತಿ, ಈ ವಧೆಗೆ ಕಾರಣರಾದವರು ಯಾರೇ ಇರಲಿ, ಹರಿಹರ ಬ್ರಹ್ಮಾದಿಗಳಡ್ಡಯಿಸಿದರು. ತರಣಿ ವಂಶಜನಾದ ನಾನಿದ್ದೇನೆ, ಎಲ್ಲಿದ್ದಾನೆ? ಇಲ್ಲೇ ಇರಬೇಕು. ಹುಡುಕ್ತಾ ಸಾಗೋಣ, ಹುಡುಕ್ತಾ ಸಾಗೋಣ. ಆಶ್ಚರ್ಯ ಆಶ್ಚರ್ಯ, ಇವನಾರು ಇವನಾರು? ಮುನ್ನಡೆದು ಬರ್ತಾ ಕೇಳೋಣ, ಇವನಲ್ಲೇ ಕೇಳೋಣ. ಬಾರ ಬಾಲ ಶೀಲ ನಮ್ಮ ತಾರಿಣಿ ಬಾಲ ಬಾರ ಬಾಲ
ಏನನ್ನ ಅರಸ್ತ? ತಡಿ 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 ಹುಡುಗ ತಡಿ ತಡಿ. ಏನು ಏನ್ ಅರಸ್ತ ಅಷ್ಟು ನಿಬಿಡವಾಗಿ?